ಬರಮ್ಮ ಬಾ, ಊಟ ಮಾಡ್ತೀಯಂತೆ. ಡ್ಯಾಡಿ ಬಂದ್ಮೇಲೆ ಅವ್ರ ಜೊತೆನೇ ಊಟ ಮಾಡ್ತೀನಿ ನಾನು. ಆಗ್ಲಮ್ಮ. ಬಗಳು, ನಿಮ್ ಮುಖಂಡ ಯಾರು? ಗೊತ್ತಿಲ್ಲ. ಗೊತ್ತಿಲ್ವಾ? ಇಲ್ಲ. ಬಗಳು, ಗೊತ್ತಿಲ್ಲ. ನಿನ್ ಬಾಯಿ ಹ್ಯಾಕ್ ಬಿಡಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಬಗಳು, ನಿನ್ನಿಷ್ಟಕ್ಕೆ ಬಿಟ್ಟಿದ್ದೀನಿ ಅಂತ ತಿಳ್ಕೋಬೇಡ. ನಿನ್ ಬಾಯಿ ಹ್ಯಾಕ್ ಬಿಡಿಸ್ಬೇಕು ಅಂತ ನನ್ಗೆ ಗೊತ್ತು. ಆ ನಿನ್ ಮುಖಂಡಂಗೆ ಒಂದ್ ದಾರಿ ಕಾಣಿಸೇ ಕಾಣಿಸ್ತೀನಿ. ಪ್ಲೀಸ್. ಏನಾರ ಸಾಕ್ಷಿ ಸುಳು ಬಿಟ್ಟೇನ? ಎಲ್ಲಿ ಬಿಡ್ತೀನಿ ಯಜಮಾನ್ರೆ, ಎರಡು ಬಾಡು ತಂದಿದ್ದೀನಲ್ಲ. ನಾನು ಗೊತ್ತು ಗಣರುದ್ರ. ಅಯ್ಯೋ ಅಯ್ಯೋ, ಎಷ್ಟು ಮುದ್ದಾದ ಮಗಳು ಮಹಾಲಕ್ಷ್ಮಿ ಅಂತ ಹೆಂಡ್ತಿ. ಇವ್ರನ್ನೆಲ್ಲ ಬಿಟ್ಟು ಹೊರಟೋದ್ರಲ್ಲ ಇನ್ಸ್ಪೆಕ್ಟರ್ ಸಾಹೇಬ್ರೆ. ಬದುಕಿದ್ದಾಗ ಎಲ್ಲಾದ್ರಾಗೂ ಈ ಸ್ಪೀಡು, ಸಾಯೋದ್ರಾಗೂ ಓವರ್ ಸ್ಪೀಡಾ? ಇವ್ರ ಮೈಯಲ್ಲಿ ಕರ್ತವ್ಯ ಅನ್ನೋ ರಕ್ತ ಹರಿತಿತ್ತು. ಇವ್ರ ತಲೆಯಲ್ಲಿ ಧೈರ್ಯ ಸಾಹಸ ಅನ್ನೋ ಹುಚ್ಚು ತುಂಬಿತ್ತು. ಇವ್ರ ಎದೆಯಲ್ಲಿ ಪ್ರಾಮಾಣಿಕತೆ ಅನ್ನೋ ಕೆಚ್ಚು ಉಕ್ಕುತ್ತಿತ್ತು. ಪೊಲೀಸ್ ಆಫೀಸರ್ಗೆ ಹೀಗಾದ್ರೆ ಇನ್ನು ಜನಸಾಮಾನ್ಯರ ಪಾಡೇನು? ಅವ್ರಿಗೆ ರಕ್ಷಣೆ ಕೊಡೋರು ಯಾರು? ಹೌದು, ನೀವ್ ಹೇಳೋ ಸತ್ಯ. ಇವತ್ತೇ ಈ ಇಸ್ಯನ ಅಸೆಂಬ್ಲಿನಾಗ ಮಾತಾಡ್ತೀನಿ.
ಆ ಓಂ ಮಂತ್ರಿ ರಾಜೀನಾಮೆ ಕೊಡೋವರೆಗೂ ಬಿಡಕ್ಕಿಲ್ಲ. ನಿಮಗ್ ಗೊತ್ತಿರೋದು ಇದೊಂದೇ, ಕುಂತ್ರೆ ನಿಂತ್ರೆ ರಾಜೀನಾಮೆ ರಾಜೀನಾಮೆ ರಾಜೀನಾಮೆ. ನೀವು ಸತ್ರಿ ಅಂತ ನಾನು ಅಳಲ್ಲ, ನಿಮ್ಮ ಹೆಂಡತಿಯಾಗಿ ನಾನು ಅಳಲ್ಲ ರೀ. ಇದು ನಿಮ್ಮ ದೇಹ ಉರಿಸ್ತಿರೋ ಚಿತೆ ಅಲ್ಲ, ನನ್ನ ಹೃದಯದಲ್ಲಿ ಬೇಯ್ತಿರೋ ಅಗ್ನಿಕುಂಡ. ನಿಮಗೀ ಗತಿ ತಂದ ಆ ಚಂಡಾಲರ ದೇಹನು ಹೀಗೆ ಉರಿಬೇಕು. ನನ್ನ ಹೃದಯದ ಅಗ್ನಿಕುಂಡ ತಣ್ಣಗಾಗೋವರೆಗೂ ನಿಮ್ಮ ಈ ಅಸ್ಥಿನ ನಾನು ನೀರಿಗೆ ಬಿಡಲ್ಲ. ಅಂಕಲ್, ಹೀಗಾಗಬಾರ್ದಾಗಿತ್ತಮ್ಮ, ಆಗೋಯ್ತು, ಎಲ್ಲ ಭಗವಂತ ನಿರ್ಣಯ. ಅಂಕಲ್, ನಾವು ಬರ್ತೀವಿ, ನೀವು ಆಗಾಗ ಬರ್ತಾ ಇರಿ. ಆಯ್ತಮ್ಮ, ಹೋಗೋಣಪ್ಪ. ನಡೆಯಮ್ಮ. ಸಾಧಿಸಿ ತೋರಿಸು ಸಾಹಸಿ, ಭೇದಿಸಿ ಬೋಧಿಸು ಸಾಹಸಿ, ಯೋಚಿಸಿದರೆ ತಾಪಸಿ, ಯಾಚಿಸಿದರೆ ಆಲಸಿ, ರೋದಿಸಿದರೆ ತಾಮಸಿ, ಸಾಧಿಸಿದರೆ ಸಾಹಸಿ, ಸಾಧಿಸಿ ತೋರಿಸು ಸಾಹಸಿ, ಸಾಧಿಸಿ ತೋರಿಸು ಸಾಹಸಿ, ಭೇದಿಸಿ ಬೋಧಿಸು ಸಾಹಸಿ. ಬದುಕಿನ ತೋಟದಲ್ಲಿ ಅರಳುವ ಜೀವದಲ್ಲಿ ಅರುಗದೆ ಇರಲಿ, ಆತ್ಮಬಲವು ಸುಳಿಯದೆ ಇರಲಿ, ಚಂಚಲತೆಯು ಗೆಲುವ ನಿರೀಕ್ಷೆಯಲ್ಲಿ, ಎದುರು ಪರೀಕ್ಷೆಯಲ್ಲಿ ಜೊತೆಯಲ್ಲಿ ಇರಲಿ, ಜಾಣತನವು ದೂರವೇ ಇರಲಿ, ಕ್ರೂರತನವು ಅಂಧಕಾರ ವಿಕಾರ ಲೋಕಕ್ಕೆ ನೀನೆ ದೀಪ, ನೀನೆ ರೂಪ ಕೀರ್ತಿಯ, ಸಾಧಿಸು ಸಾಹಸಿ, ಸಾಧಿಸಿ ತೋರಿಸು ಸಾಹಸಿ, ಭೇದಿಸಿ ಬೋಧಿಸು ಸಾಹಸಿ, ದೀನ ದನಿಯ ಆಲಿಸಿ, ಆರ್ತರೆಡೆಗೆ ಧಾವಿಸಿ, ನಂಬಿಕೆಗಳ ಮೂಡಿಸಿ, ನೋವು ಹಸಿವು ಹಿಂಗಿಸಿ, ಪ್ರೀತಿಯ ಸಾಧಿಸು ಸಾಹಸಿ, ಸಾಧಿಸಿ ತೋರಿಸು ಸಾಹಸಿ, ಭೇದಿಸಿ ಬೋಧಿಸು ಸಾಹಸಿ. ಸುಲಿದರು ಕಲಿತವರು,
ಬಡವರು ಬಲಿತವರು ದಲಿತರಿಗಿಲ್ಲಿ ಕಾಲವಿಲ್ಲಿ ಬಡತನಕ್ಕಿಲ್ಲಿ ಮೋಕ್ಷವಿಲ್ಲಿ ಉಳಿದಿದೆ ಕಲಿಯುಗಕ್ಕೆ ಹಿಂಸೆಯ ಪಳೆಯುಳಿಕೆ ವಿರಚಿಸು ನಿನ್ನ ಶಾಂತ ಚರಿತೆ ಮುನ್ನುಡಿಯದಕ್ಕೆ ಪ್ರೇಮ ಕವಿತೆ ನವಯುಗ ಸಮಾಜ ನಿರ್ಮಾತೃ ಯಾರು ನೀನೆ ನೀನೆ ತಾನೆ ಧನ್ಯತೆ ಸಾಧಿಸು ಸಾಹಸಿ ಸಾಧಿಸಿ ತೋರಿಸು ಸಾಹಸಿ ಭೇದಿಸಿ ಬೋಧಿಸು ಸಾಹಸಿ ಪೂರ್ವಾಪರವಾ ಯೋಚಿಸಿ ಲೋಕಕ್ಷೇಮ ಚಿಂತಿಸಿ ನ್ಯಾಯ ಧರ್ಮ ಪಾಲಿಸಿ ಮಾನವತೆಯ ರಕ್ಷಿಸಿ ಶಾಂತಿಯ ಸಾಧಿಸು ಸಾಹಸಿ ಡ್ಯಾಡಿ, ಗುರಿ ಅನ್ನೋ ಬೆಟ್ಟದ ಮೆಟ್ಟನ್ನ ಹತ್ತೋದಕ್ಕೆ ಪ್ರಾರಂಭಿಸಿದ್ದೀವಿ. ಪ್ರತಿಯೊಂದು ಮೆಟ್ಲಲ್ಲೂ ಜಯ ಗಳಿಸಿ ಗುರಿ ತಲುಪೋಕೆ ಆಶೀರ್ವಾದ ಮಾಡಿ. ಗೀತಾ, ಅಮ್ಮ, ಅಪ್ಪನ ಜೊತೆ ಮಾತಾಡ್ತಾ ನಿಂತ್ಬಿಟ್ರೆ ಹೊತ್ತೋಗಿದ್ದೆ ಗೊತ್ತಾಗಲ್ಲ ಅಲ್ಲ? ಟೈಮ್ ಆಯ್ತು, ಊರ್ಗೆ ಹೋಗೋಣ. ನಡಿಯಮ್ಮ. ಸರಿಮ್ಮ. ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಡ್ಯಾಡಿ. ಹಂಗಂದ್ರೆ ಹುಟ್ಟು ಹಬ್ಬದ ಶುಭಾಶಯಗಳು ಅಂತ. ಓಹೋ, ಅಲ್ಲ ಡ್ಯಾಡಿ, ವಿದ್ಯಾಮಂತ್ರಿ ಆದ್ಮೇಲೆ ಆದ್ರೂ ನಾಲ್ಕು ಅಕ್ಷರ ಕಲಿಬಾರ್ದಾ? ಅಯ್ಯ, ಇದ್ಯ ಕಲಿದೆ ಹೋದ್ರು ಬದುಕೋದ್ ಕಲ್ತಿದ್ದೀನಲ್ಲ ಮಗ. ಅದ್ ಸರಿ, ಜನ ಕಾಯ್ತಾ ಇದಾರೆ, ಬನ್ನಿ. ಇವರೆಲ್ಲ ನಮ್ಮ ಕಾಲೇಜ್ ಫ್ರೆಂಡ್ಸ್. ಹ್ಯಾಪಿ ಬರ್ಡೇ ಸರ್. ಶುಭಾಶಯಗಳು ಸರ್. ವಿಶ್ ಯು ಹ್ಯಾಪಿ ಬರ್ಡೇ ಸರ್. ಗುರುಗಳೇ, ನೀವು ಬಂದಿದ್ದ ಬಹು ಸಂತೋಷ ಆಯ್ತು, ಆಶೀರ್ವಾದ ಮಾಡಿ. ನೋಡು ಮುನಿಯಪ್ಪ, ಬಹಳ ಕಷ್ಟಪಟ್ಟು ಈ ಅಧಿಕಾರ ಸಂಪಾದಿಸಿದ್ದೀಯ. ಅಧಿಕಾರ ಅನ್ನೋದು ಒಂದು ಜ್ಯೋತಿ ಇದ್ದ ಹಾಗೆ, ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಈ ಮನೆನೇ ಬೆಳಗುತ್ತೆ, ಅದನ್ನ ಕೆಟ್ಟದಾಗಿ ಉಪಯೋಗಿಸ್ಕೊಂಡ್ರೆ ಈ ಮನೆನೇ ಸುಟ್ಟೋಗುತ್ತೆ. ಅದನ್ನ ಸರಿಯಾದ ದಾರಿಲಿ ಉಪಯೋಗಿಸ್ಕೊಂಡು ಬಹಳ ದಿವಸ ಈ ಸ್ಥಾನನ ಕಾಪಾಡಿಕೊಂಡು ಒಬ್ಬ ಒಳ್ಳೆ ರಾಜಕೀಯ ವ್ಯಕ್ತಿಯಾಗಿ ಬಾಳಪ್ಪ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಸಾಯವ್ರೇ ಬರ್ತೀರಾ? ಇವರು ಪ್ರಿಂಟಿಂಗ್ ಪ್ರೆಸ್ ಪರಮಶಿವಯ್ಯ. ಇವರು ಸೇಂದಿ ಗುದ್ಲಿ ಗುಂಡಪ್ಪ. ಅಲ್ಲ ಅಲ್ಲ, ಗುತ್ತಿಗೆ ಗುಂಡಪ್ಪ. ಸಾಹೇಬ್ರೆ, ಇವ್ರು ಯಾವಾಗ್ಲೂ ನಿಮ್ ಜೊತೆ ಇರ್ತಾರೆ, ನಮಗೆ ಹೇಗಬೇಕೋ ಹಾಗೆ. ನಡೀರಿ ನಡೀರಿ, ದುರ್ಮದರ್ಶನ ಜನ ಕಾಡಿದ್ದಾರೆ. ನಡೀರಿ ನಡೀರಿ ನಡೀರಿ. ನಾನು ಸಾಯೋ ಗಂಟ ನಿಮ್ ಸೇವೆ ಮಾಡೋ ಆಳ್ ಮಗ, ನನ್ನ ಮ್ಯಾಗ ಇಷ್ಟೊಂದು ಹೊರೆ ಹೊರಿಸ್ಬೇಡಿ. ನಿಮ್ಮ ಪ್ರೀತಿ ಆ ತಕ್ಕಡಿ ತುಂಬಲಿ. ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು. ನಾನು ಇನ್ನು ಮುಖ್ಯಮಂತ್ರಿ ಆಗಿಲ್ವಾ? ನೀವು ನನಗೆ ಮುಖ್ಯ ತಾನೆ. ನಮ್ಮ ಮಾನ್ಯ ಮಂತ್ರಿಗಳು ಅವರ ಹುಟ್ಟು ಹಬ್ಬದ ಸಲುವಾಗಿ ಅವರ ತೂಕದ ನಿಧಿಯನ್ನ ಬಡವರ ಉದ್ಧಾರಕ್ಕಾಗಿ ಅದರಲ್ಲೂ ಅಂಧರ ಕಲ್ಯಾಣ ನಿಧಿಗೆ ಅರ್ಪಿಸ್ತಾ ಇದ್ದಾರೆ. ಯಾವ ಕಲ್ಯಾಣ ನಿಧಿಗೋ? ಕುರುಡ್ರಿಗೆ ಎಷ್ಟು ಕೊಟ್ಟರು ನಡೆಯುತ್ತೆ? ಏನ್ ಸೊ ಕಣ್ಣಿಲ್ವೇ? ಬನ್ನಿ ಬನ್ನಿ ಬನ್ನಿ, ಹಾಕಿ 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 ಹಾಕಿ. ಓ ನಮಸ್ಕಾರ. ದಣಿ, ನೀವು ಕೊಟ್ಟ ಪ್ರಸಾದನೆ ನಾವು ತಿಂತಿರೋ ಪರಮಾನ್ನ. ನೀವು ಹುಟ್ಟಿದಿನ ಹುಟ್ಟಿರೋ ಈ ಮಗುಗೆ ನೀವೇ ಹೆಸರಿಡ್ಬೇಕು. ಲೇದತ್ತು, ಗಂಡೋ ಹೆಣ್ಣೋ ತೆಗೆದ್ ನೋಡ್ರಿ. ಈ ನಾಡ್ನ ಆಳದವನು ಕೆಂಪೇಗೌಡ, ಅವನ ಹೆಸರನ್ನ ಇಕ್ಬಿಡ. ಅಮ್ಮ ತಾಯಿ, ಹಾಗೆ ಹೊರಟ್ಬಿಡ್ಬೇಡ. ತುಲಾಭಾರ ನೋಡ್ಕೊಂಡು ನಿನ್ ಕೈಲ ಅದ್ ಕಾಣಿಕೆ ಹಾಕ್ಬಿಟ್ಟು ಹೋಗು. ಸಾಹೇಬ್ರೇ, ಮೂರ್ತ ಹತ್ರ ಬಂತು, ನಡ್ರಿ ನಡ್ರಿ. ಮಹಾಜನಗಳೇ, ನಿಮ್ಮ ಕೈಲಾದಷ್ಟು ಪ್ರೀತಿ ಕಾಣಿಕೆ ಹಣಾನೇ ಹಾಕ್ಬೇಕು ಅಂತಿಲ್ಲ,
ಒಡವೆ ವಸ್ತು ಏನು ಬೇಕಾದರೂ ಹಾಕಬಹುದು. ನೋಡಿ ನೋಡಿ, ನನ್ನ ಒಂದು ವರ್ಷದ ಸಂಬಳನೇ ಹಾಕ್ತಾ ಇದ್ದೀನಿ. ಬನ್ನಿ ಬನ್ನಿ, ಗಂಡು ಸ್ವೆಂಟರ್ ಸಾಲಾಗಿ ನಿಂತ್ಕೊಂಡು ನಿಮ್ಮ ಕಾಣಿಕೆ ಹಾಕಿ. ಬನ್ನಿ 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 ಗುಂಡಪ್ಪ. ಯಾಕಪ್ಪ ನೀನು ಎರಡು ಕೈ ಕತ್ತು ಹಾಕು. ಬಾಮ್ಮ ಶಾರದಾ, ಚೆನ್ನಾಗಿದ್ದೀಯಮ್ಮ? ಚೆನ್ನಾಗಿದ್ದೀನಿ. ಪ್ರಯಾಣ ಎಲ್ಲ ಸುಖವಾಗಿತ್ತಾ? ಅರೆ ರೇ, ಇವಳು ನಮ್ಮ ಪುಟ್ಟಿ ಅಲ್ವಾ? ಎಷ್ಟೆತ್ತ ಬಿಟ್ಟಿದ್ದಾಳೆ, ಗುರ್ತೇ ಸಿಗ್ದೇ ಇದ್ದಂಗೆ ಆಗೋಗ್ಬಿಟ್ಟಿದ್ದಾಳಲ್ಲಮ್ಮ. ಏನಮ್ಮಾಗಿತ್ತು, ಈ ಅಂಕಲ್ ನಿನಗೆ ಜ್ಞಾಪಕ ಇದೆ ತಾನೇ? ಗೀತಾ, ಇವರೇನಮ್ಮ ಜಡ್ಜಿ ಅಂಕಲ್. ದೇವ್ರು ನೀನು ಚೆನ್ನಾಗಿಟ್ಟಿಲ್ಲಮ್ಮ. ಹಲೋ ಗೀತಾ. ಹಾಯ್ ವಿಜಯ್. ಸೋ ಬ್ಯೂಟಿಫುಲ್. ಅರೆ ಪರವಾಗಿಲ್ವೇ, ಇಷ್ಟು ವರ್ಷ ಆದ್ರೂ ನನ್ ಚಾಕ್ಲೇಟ್ ವಿಷಯ ನಿಂಗಿನ್ನೂ ಜ್ಞಾಪಕ ಇದೆಯಲ್ಲ. ನನಗೆ ಜೀರ್ಣ ಶಕ್ತಿ ಇರೋ ಅಷ್ಟೇ ಜ್ಞಾಪಕ ಶಕ್ತಿನೂ ಚೆನ್ನಾಗಿದೆ ಗೀತಾ. ಬಟ್ ಐ ಆಮ್ ವೆರಿ ಸಾರಿ. ಯಾಕೆ? ನಾನು ಚಾಕ್ಲೇಟ್ ತಿನ್ನಲ್ಲ. ಹೌದಾ? ವಿಜಯ್, ಆ ಲಗೇಜ್ ಎಲ್ಲ ಒಳಗಡೆ ಇಡ್ಸು. ನೋಡು, ಗೀತಾನ್ ಕರ್ಕೊಂಡು ಹೋಗಿ, ಮನೆಯೆಲ್ಲ ತೋರಿಸ್ಕೊಂಬಾ. ಓಕೆ ಯುವರ್ ಆನರ್. ಫಾಲೋ ಮೀ. ಭಕ್ತಿ ಶ್ರದ್ಧೆ ತೋರಿಸುವಂತ ದೇವ್ರ ಮನೆ. ನೀನಿಲ್ಲಿ ಭಗವದ್ಗೀತೆ ಪುಸ್ತಕ ಇಟ್ಕೋಬಹುದು. ನೆಕ್ಸ್ಟ್ ಫಾಲೋ ಮೀ. ಇದು ಮಾಡರ್ನ್ ಕಿಚನ್, ಇದು ವಾಶ್ ಬೇಸಿನ್. ಕಾರ್ಪೊರೇಷನ್ ನೀರ್ ಬರದೇ ಇದ್ರು 24 ಗಂಟೆ ಬೋರ್ವೆಲ್ ವಾಟರ್ ಗ್ಯಾರಂಟಿ. ಐ ಆಮ್ ಸಾರಿ. ಯಾಕೆ? ಇದು ನಮ್ ಡಿಪಾರ್ಟ್ಮೆಂಟ್ ಅಲ್ಲ. ಪ್ರೊಸೀಡ್. ಇದು ಬೆಡ್ರೂಮ್, ಕರೆಂಟ್ ಕೈ ಕೊಟ್ಟಾಗ್ಲೂ ಗಾಳಿ ಬೆಳಕಿಗೆ ನೋ ಪ್ರಾಬ್ಲಮ್. ಸೂಪರ್. ನೀವು ಬರ್ತೀರಾ ಅಂತ ಹೇಳಿದ ಕೂಡ್ಲೆ ನಮ್ ವಿಜಯ್ ತಾನೇ ಮುತುವರ್ಜಿ ವಹಿಸಿ ಮನೆ ಎಲ್ಲ ಸಿದ್ಧ ಮಾಡ್ಬಿಟ್ಟಿದ್ದಾನೆ. ಅಂಕಲ್, ನಿಮ್ ಮನೆ ಫಸ್ಟ್ ಕ್ಲಾಸ್, ನನಗೆ ತುಂಬಾ ಹಿಡಿಸ್ತು. ಬಾಡಿಗೆ ಎಷ್ಟು? ನೋಡಮ್ಮ, ನಿಮ್ ತಾಯಿ ನಮ್ ವಿಜಯ್ ಜೂನಿಯರ್ ಆಗಿ ತಗೊಂಡು ಅವನಿಗೆ ಟ್ರೈನಿಂಗ್ ಕೊಟ್ಟರಷ್ಟೇ ಸಾಕು. ಮನೆಗೆ ಬಾಡಿಗೆ ಕೊಡ್ಬೇಡಿ, ಗುರುದಕ್ಷಿಣೆ ಕೇಳ್ಬೇಡಿ. ಫಿನಿಶ್. ಕಿಲಾಡಿ, ಗಂಟು ಉಳಿತು ನಂಟು ಉಳಿತು, ಒಳ್ಳೆ ಪಾಲಿಸಿ. ದಟ್ಸ್ ವಿಜಯ್. ಕೂಡ್ಲೆ ನಿನ್ ಪ್ರಾಕ್ಟೀಸ್ ಶುರು ಮಾಡು. ಇನ್ನ 6 ತಿಂಗಳಲ್ಲಿ ಪಿಪಿ ಆಗ್ತೀಯಾ. ಐ ಮೀನ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಗೀತಾ, ನಾನು ಅದಾಗ್ಬೇಕು ಇದಾಗ್ಬೇಕು ಅಂತ ಆಸೆ ಇಟ್ಕೊಂಡ್ರ ಮನುಷ್ಯ ಅಲ್ಲ. ನನ್ ಕೆಲ್ಸ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ವಿಜಯ್, ನಮ್ ಗೀತಾ ಚಿಕ್ಕ ವಯಸ್ಸಿನಲ್ಲೇ ಭಗವದ್ಗೀತನ ಅರ್ಧ ಕುಡ್ದಿದ್ದಾಳೆ. ದಟ್ಸ್ ಗೀತಾ. ಸಾರಿ ಸರ್, ನಾನೀಗ ದೇವಸ್ಥಾನಕ್ಕೆ ಹೊರಟಿದ್ದೀನಿ, ನಾಳೆ ಡಿಸ್ಕಸ್ ಮಾಡೋಣ. ಯಾಕಮ್ಮ ಹಾಗೆ ನೋಡ್ತಾ ಇದೀಯಾ? ಗೀತಾ, ನೀನ್ ಈ ಸೀರೆನಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತೀಯಮ್ಮ, ದೃಷ್ಟಿ ತಗಲೋ ಹಾಗಿದೆ. ಅದೆಲ್ಲ ಏನಿಲ್ಲ, ನನ್ಗೆ ಯಾವ ದೃಷ್ಟಿನೂ ತಗಲ್ಲ, ನಿನಗ್ ನನ್ ಮೇಲಿರೋ ಪ್ರೀತಿಯಿಂದ ಹಾಗನ್ಸುತ್ತೆ. ಬಾ ಹೋಗೋಣ. ಶಾರದಮ್ಮ, ಇದ್ದಕ್ಕಿದ್ದ ಹಾಗೆ ನೀವಿಲ್ಲಿ, ಎಷ್ಟು ದಿವಸ ಆಯ್ತಮ್ಮ ನಿಮ್ಮನ್ ನೋಡಿ. ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಿ ಶಾಸ್ತ್ರಿಗಳೇ. ಹೌದು, ಏನ್ ಮಾಡ್ಕೊಂಡಿದ್ದೀರಾ, ಎಲ್ಲಿದ್ದೀರಾ? ಈಗಿದೆ ಊರ್ನಲ್ಲಿ ಲಾಯರ್ ಆಗಿದ್ದೀನಿ. ತುಂಬಾ ಸಂತೋಷ ಅಮ್ಮ. ಅಂದಹಾಗೆ ನಿಮ್ ಮಗಳು ಗೀತಾ ಹೇಗಿದ್ದಾಳಮ್ಮ? ನೀವೀಗ ಅವಳನ್ನ ನೋಡಿದ್ರೆ ಖಂಡಿತ ಗುರ್ತಿಸಿಗಲ್ಲ. ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ಯುಯುತ್ಸವ ಮಾಮಕಾ ಪಾಂಡವಾಶ್ಚೈವ ಕಿಂ ಕುರುವತು ಸಂಜಯ. ಗೀತಾ, ನೀನು ಭಗವದ್ಗೀತೆ ಇನ್ನೂ ಮರ್ತಿಲ್ಲ? ಈ ಗೀತಾ ಗೀತೆನೂ ಮರ್ತಿಲ್ಲ, ಗಾಯತ್ರಿನೂ ಮರ್ತಿಲ್ಲ. ಶಾಸ್ತ್ರಿಗಳೇ, ನಿಮ್ ಮಗಳ ಗಾಯತ್ರಿ ಹೇಗಿದ್ದಾಳೆ? ಹೇಗಿದ್ದಾಳೆ?
ಒಳ್ಳೆ ದಾಂಡಿಗ್ರಾಗ್ ಬೆಳೆದಿದ್ದೀರಾ, ಬುದ್ಧಿ ಇಲ್ವೇನ್ರಾ ನಿಮ್ಗೆ? ಒಂಟಿ ಹುಡುಗಿರ ಗುಳಿ ತರ ಅಟ್ಟಿಸ್ಕೊಂಡ್ ಬರ್ತಿದ್ದೀರಲ್ಲ, ನಾಚಿಕೆ ಆಗಲ್ವಾ? ನಿಂಗೆ ಅಕ್ಕ ತಂಗಿರೇ ಕುನ್ನಿ ನನ್ ಮಕ್ಕಳ್ರ ವಯಸ್ಸು ಮೀರಿ ಮಾತಾಡ್ತೀರೇನ್ರು ರಾಸ್ಕಲ್. ಚೋಟದ ಮೆಣಸಿನಕಾಯಿ ಉಂಟು, ನೀನು ಸಾಹೇಬರು ಕರೆದಾಗ ಕರೆಯುವುದಾ? ಯಾರು ಮರಿ ನೀನು? ಪ್ರಕಾರ ಇವ್ರ ಮೇಲೆ ಕೇಸ್ ಬುಕ್ ಮಾಡಿ ಒಳಗ್ ತಳ್ಳಿ. ಇವ್ರೇನ್ ಮಾಡಿದ್ರಪ್ಪ ಅಂತದ್ದು? ಏನ್ ಮಾಡಿದ್ರ, ಒಂದ್ ಹುಡುಗಿನ ರೋಡ್ ಅಲ್ಲಿ ಅಟ್ಟಿಸ್ಕೊಂಡ್ ಬರ್ತಿದ್ರು, ನಾವ್ ಸಾಕಷ್ಟು ಬೆಂಡತ್ತಿದ್ವಿ, ಉಳಿದಿನ ನೀವ್ ನೋಡ್ಕೊಳ್ಳಿ. ಆಯ್ತಪ್ಪ. ಏನ್ ತಲೆ ಅಲ್ಲಾಡಿಸ್ತಾ ಇದ್ರ, ಅಡ್ರೆಸ್ ಬರ್ಕೊಳ್ಳಿ. ದೀಪಕ್ ಸನ್ ಆಫ್ ರಮೇಶ್, ಸರ್ಕಲ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್. ಸರ್, ಈ ಕುಮಾರ ಅಭಿಮನ್ಯು ನಿಮ್ಮ ಮಾಣಿಯೋ? ಹೌದು,
ಪರವಾಗಿಲ್ವೇ, ನಿಮ್ ಮಗ ಅಮ್ಮನವ್ರ ಹೊಟ್ಟೆಲಿ ಇರ್ಬೇಕಾದ್ರೇನೆ ಕಾನೂನು ಸೆಕ್ಷನ್ ಎಲ್ಲ ಕಂಠಪಾಠ ಮಾಡ್ದಾಗಿದೆ. 85-92 ಇನ್ 15 ವರ್ಷ ಆದ್ಮೇಲೆ ನಾನಲ್ಲಿ ನೀವಿಲ್ಲ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಬನ್ರಾವಣ ಏನ್ರಿ ಇದು ನಿಮ್ ಪಜಿತಿ, ಹೋಗಿ ಹೋಗಿ ಹುಡುಗರ ಕೈಲಿ ಸಿಗಾಕೊಂಡು. ಕಿಶೋರ್ ಅವ್ರಿಗೆ ಗೊತ್ತಾದ್ರೆ ನನ್ನ ಪರಿಸ್ಥಿತಿ ಏನು? ರೇ 85 ಸರ್, ಇವ್ರು ನಾನು ನಮ್ಮ ಜಿಪ್ಪಲ್ಲೇ ಕರ್ಕೊಂಡೋಗ ಅವ್ರ ಮನೆಗೆ ಬಿಟ್ಟು ಬನ್ನಿ. ಎಸ್ ಸರ್. ಬರ್ತೀವಿ ಸರ್. ಬರ್ತೀವಿ ಸರ್. ಗಾಯತ್ರಿ ವೆಲ್ಕಮ್. ಛೀ ನೀಚ, ನನ್ನನ್ನ ಯಾಕೋ ಕರ್ಕೊಂಡು ಬಂದೆ, ಮರ್ಯಾದೆಯಿಂದ ಕಳಿಸ್ಬಿಡು. ನೀನ್ ನನ್ನ ಕೆನ್ನೆ ಹೊಡೆದ್ರು ಪರವಾಗಿಲ್ಲ, ಅವಮಾನ ಮಾಡಿದ್ರು ಪರವಾಗಿಲ್ಲ, ಕ್ಯಾಕರಿಸಿ ಥೂ ಅಂತ ಉಗಿದ್ರು ಪರವಾಗಿಲ್ಲ, ಐ ಡೋಂಟ್ ಮೈಂಡ್. ನಿನಗಿಷ್ಟ ಇದೆಯಲ್ಲೋ ನನಗೆ ಗೊತ್ತಿಲ್ಲ, ನನಗೆ ನೀನು ಬೇಕು. ಇವತ್ತು ನಾನು ನಿನ್ನ ಅನುಭವಿಸ್ಬೇಕು. ಗಾಬರಿ ಆಗ್ಬೇಡ, ಈ ಕಿಶೋರ್ ಯಾವತ್ತೂ ಯಾವ ಹೆಣ್ಮಕ್ಕಳನ್ನೂ ಬಲಾತ್ಕಾರ ಮಾಡಲ್ಲ, ರೇಪ್ ಮಾಡೋ ಲೋಫರ್ ಅಲ್ಲ. ಜೆಂಟ್ಲ್ಮ್ಯಾನ್, ಈ ಕಿಶೋರ್ ಒಂದ್ಸರಿ ಕಟ್ಟಿದ ತಾಳಿನ ಮತ್ತೆ ಕಟ್ಟಲ್ಲ, ಒಂದ್ಸರಿ ಹಾಕಿದ ಬಟ್ಟೆನ ಮತ್ತೆ ಹಾಕಲ್ಲ. ಈ ತಾಳಿಗಳನ್ನ ಯಾಕೆ ಕಟ್ಟಿರೋದ್ ಗೊತ್ತಾ? ಒಂದು ಗಂಟೆ ಕಾಲ ಗಂಡನಾಗಿದ್ನಲ್ಲ, ಅದಕ್ಕೆ ಜ್ಞಾಪಕಾರ್ಥಕ್ಕೆ. ನಿನ್ನೊಂದು ಕನ್ಸೆಷನ್, ನೀನಾಗ ನೀನು ಇಷ್ಟಪಟ್ರೆ ಸಾಯವರೆಗೂ ಜೊತೆಲಿ ಇಟ್ಕೊಂಡಿರ್ತೀನಿ, ಬೇಕಾದ್ರೆ ಒಂದಿಷ್ಟು ಜೀವನಾಂಶ ಕೊಡ್ತೀನಿ, ಅದಕ್ಕೆ ಪ್ರತಿಫಲವಾಗಿ ಜಸ್ಟ್ 1 ಅವರ್. ಫ್ರೆಂಡ್ಸ್ ಬೇಡ, ಅಯ್ಯೋ ಬೇಡಿ. ಫ್ರೆಂಡ್ಸ್ ತಾಳಿ ಕಟ್ಟಾಯ್ತು. ವಂಡರ್ಫುಲ್, ಮಾವಲಸ್. ಕಮಾನ್ ಗಾಯತ್ರಿ, ತಾಳಿ ಕಟ್ಟಿದ ಗಂಡನ ಹತ್ರ ಯಾಕೆ ನಾಚಿಕೆ ಪಟ್ಕೋತಾದ್ಯಾ? ಇವತ್ತು ನಮ್ಮ ಮೊದಲನೇ ರಾತ್ರಿ, ಐ ಆಮ್ ಸಾರಿ, ಮೊದಲನೇ ಹಗಲು, ಅನ್ಭವಿಸೋಣ ನೋಡು. ಕಲರ್ಫುಲ್ ಹೂವ ಹೇಗೆ ನಮ್ಮಿಬ್ಬರು ಬಾಬಾ ಅಂತ ಕರೀತಾ ಇದೆ. ನಿಂಗೆ ತಾಳಿ ಬೆಲೆ ಗೊತ್ತೇನೋ? ಭಾರತದ ಹೆಣ್ಣು ಮಕ್ಕಳ ಕೊರಳನ್ ತಾಳಿ ನಿಂಗೆ ಮಕ್ಕಳ ಆಟದ ಸಾಮಾನ, ಹೆಣ್ಣು ನಿನ್ ದೃಷ್ಟಿಲಿ ಸೂತ್ರದ ಬೊಂಬೆನ, ನಿನ್ ಬದುಕಿರಬಾರ್ದು. ಮಾಮೂಲ ಜಾಗದಲ್ಲಿ ಮಾಮೂಲಾಗೆ ಫಿನಿಶ್. ಓಕೆ ಲುಕ್, ನಾನು ತುಂಬಾ ಸ್ಟ್ರಿಕ್ಟು, ನೀನು ಟ್ರಿಮ್ ಆಗಿ ಓದಿರೋಳ್ ತರ ಕಾಣಿಸ್ತಾ ಇದೀಯ, ನಿಜ ಹೇಳು. ಬಸ್ ನಲ್ಲಿ ಕದ್ದಿ ಸರ ಎಲ್ಲಿಟ್ಟಿದ್ಯಾ ಅಂತ? ಇಲ್ಲ, ನಾನು ಕದ್ದಿಲ್ಲ, ಬೇಕಿದ್ರೆ ಬ್ಯಾಗ್ ಚೆಕ್ ಮಾಡಿ. ನಾವು ಪೊಲೀಸ್ನವರು, ಎಲ್ಲಿ ಹ್ಯಾಕ್ ಚೆಕ್ ಮಾಡಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ, ನಿಜ ಹೇಳು. ಇನ್ಸ್ಪೆಕ್ಟರ್, ನಾನು ಮರ್ಯಾದಸ್ತ್ರ ಮನೆ ಹುಡುಗಿ, ಬಸ್ನಲ್ಲಿ ಚೈನ್ ಕಳವಾದೇನೋ ನಿಜ, ಆದರೆ ಅದಕ್ಕೂ ನನಗೆ ಯಾವ ಸಂಬಂಧನೂ ಇಲ್ಲ. ಓ, ಪೊಲೀಸ್ ಆತಿಥ್ಯ ಮಾಡದೆ ಹೋದ್ರೆ ನೀನ್ ನಿಜ ಹೇಳಲ್ಲ ಅನ್ಸುತ್ತೆ. ಸ್ವಾಮಿ ಸ್ವಾಮಿ, ನಾನು ರಾಮಶಾಸ್ತ್ರಿ ಅಂತ ಈಶ್ವರನ ದೇವಸ್ಥಾನದ ಪೂಜಾರಿ, ನನ್ನ ಮಗಳು ಗಾಯತ್ರಿ ಎಲ್ಲೂ ಕಾಣಿಸ್ತಾ ಇಲ್ಲ, ಎಲ್ಲ ಕಡೆ ಹುಡುಕದೆ ನಿನ್ನೆಯಿಂದ ಕಾಣಿಸ್ತಾ ಇಲ್ಲ. ಈಗ ಗೊತ್ತಾಯ್ತು, ವಿದ್ಯಾಮಂತ್ರಿಗಳ ಮುನಿಯಪ್ಪನವ್ರ ಮಗ ಅವ್ರ ಗುಂಪಿನವರು ಅವಳನ್ನ ಎಳ್ಕೊಂಡು ಹೋದ್ರಂತೆ. ದಯವಿಟ್ಟು ಅವಳನ್ನ ಹುಡುಕಿ ನನಗೆ ನ್ಯಾಯ ದೊರಕಿಸ್ಕೊಡಿ. ರೇ, ನಿಮಗೆ ತಲೆಗೆಲೆ ಕೆಟ್ಟಿಲ್ಲ ತಾನೆ? ಹೋಗಿ ಹೋಗಿ ಮಿನಿಸ್ಟರ್ ಮಗನ ಮೇಲೆ ಕಂಪ್ಲೇಂಟ್ ಕೊಡೋದು, ನಿಮ್ಗೇನಾರು ಬುದ್ಧಿಗಿದ್ದ ಇದೆಯಾ? ಅಲ್ಲ ಸ್ವಾಮಿ, ಕಾನೂನನ್ನ ಕಾಪಾಡಬೇಕಾದವ್ರು ನೀವು, ನೀವೇ ನನಗೆ ನ್ಯಾಯ ಒದಗಿಸ್ಕೊಡ್ದಿದ್ರೆ ಹ್ಯಾಕ್ ಹೇಳಿ? ದಯವಿಟ್ಟು ನನ್ನ ಮಗಳನ್ನ ಕಾಪಾಡಬೇಕು. ಏನ್ರ ನೋಡ್ತಾ ಇದ್ರೆ ಕತ್ತಿಡ್ದ ಆಚೆ ತಳ್ಳ್ರವನ್ನ. ಅನ್ಬೇಡಿ ಸ್ವಾಮಿ, ನನ್ನ ಮಾತನ್ನ ಕೇಳಿ, ನನ್ನ ಮಗಳನ್ನ ಎಲ್ಲಿ ಮಾಡ್ಬೇಡಿ. ಅಯ್ಯೋ ಶಾಸ್ತ್ರಿಗಳೇ, ಏನಾಯ್ತು? ನೋಡಮ್ಮ ಗೀತಾ, ನನ್ನ ಮಗಳು ಗಾಯತ್ರಿ ಕಾಣಿಸ್ತಾ ಇಲ್ಲಮ್ಮ,
ಹೇಗಾದ್ರೂ ಮಾಡಿ ಹುಡುಕೊಡಿ ಅಂತ ಈ ಪೊಲೀಸ್ನವ್ರನ್ನ ಕೇಳಿದ್ರೆ ನನ್ನ ಕತ್ತ ಹಿಡಿದು ಹೊರಗಡೆ ತಳ್ಳಿಬಿಟ್ರಮ್ಮ, ಅಂಗಲ ಹಚ್ಚಿ ಬೇಡ್ಕೊಂಡ್ರು ನನಗೆ ಉತ್ತರ ಕೊಡ್ತಾ ಇಲ್ಲ. ಹೇಗಾದ್ರೂ ನೀನೇ ಕಾಪಾಡ್ಬೇಕಮ್ಮ. ಬನ್ನಿ ಒಳ್ಳೆ ನಮ್ ತಲೆ ತಿನ್ನಕ್ ಬರ್ತಾರ ದರ್ದೇಶಿಗಳು. ಯಾರ ನೀವು? ನಿಮ್ ಇನ್ಸ್ಪೆಕ್ಟರ್ ಅಲ್ಲಿ ಯಾಕೆ ಅದು ಹುಡುಗಿ ಮೇಲೆ ಬಲಾತ್ಕಾರ ಮಾಡೋಕ್ ಪ್ರಯತ್ನ ಪಟ್ರು, ಕಂಪ್ಲೇಂಟ್ ಕೊಡಕ್ ಬಂದ ನಮ್ಮ ರಾಮಶಾಸ್ತ್ರಿಗಳನ್ನ ನಾಳೆ ತರ ಹೊರಗಟ್ಟಿದ್ರು. ನೀವೀಗ ಇವ್ರ ಮೇಲೆ ಆಕ್ಷನ್ ತಗೋಬೇಕು. ಯಾಕೆ ಯೋಚನೆ ಮಾಡ್ತಿದ್ದೀರಾ? ಐ ಜಿ ಸಾಹೇಬ್ರಿಗೆ ಫೋನ್ ಮಾಡ್ಬೇಕಾ? ಶಾಸ್ತ್ರಿಗಳೇ, ಇದೇನಾ ನಿಮ್ ಕಂಪ್ಲೇಂಟ್? ಅಲ್ರಿ ಸಾಹೇಬ್ರ, ಅದ್ ನನ್ನ ರಾಜೀನಾಮಾ ಪತ್ರ. ವಾಟ್ ಯು ಮೀನ್? ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿಗೆ ಸಹಾಯ ಮಾಡೋಕ್ ಆಗ್ದಿದ್ಮ್ಯಾಗ ಈ ಯೂನಿಫಾರ್ಮ್ ಬೆಲೆ ಏನ್ ಬಂತ್ರಿ? ನಾವು ಹೊಟ್ಟೆ ಪಡಗಾಗ ನೌಕರಿ ಮಾಡ್ಲಿಕ್ ಬರ್ತೇವೆ. ಇವತ್ ಇವಳಗಾದಂಗ ನಾಳೆ ನನಗಾದ್ರ ನನ್ ಜೀವ ಸಹಿತ ಉಳಿಯೋದಿಲ್ರಿ. ಡೋಂಟ್ ವರಿ, ದಯವಿಟ್ಟು ಈ ರಾಜೀನಾಮೆನ ವಾಪಸ್ ತಗೊಳ್ಳಿ. ನಡೆದ ಚಾತುರ್ಯಕ್ಕೆ ನಿಮ್ಮೆಲ್ಲರ ಕ್ಷಮೆ ನಾನ್ ಕೇಳ್ತೀನಿ. ಶಾಸ್ತ್ರಿಗಳೇ ಹೇಳಿ ನಿಮ್ ಕಂಪ್ಲೇಂಟ್. ಥ್ಯಾಂಕ್ ಯು ಸರ್. ಕಾಕಿ ಬಟ್ಟೆ ಹಾಕೊಂಡು ಜನಗಳ ಹತ್ರ ಸಹನೆಯಿಂದ ವರ್ತಿಸ್ಬೇಕು, ಕರುಣೆಯಿಂದ ಕಣ್ಣೀರ್ ಒರೆಸ್ಬೇಕು. ಪೊಲೀಸ್ ಸ್ಟೇಷನ್ ಅನ್ನೋದು ಹಿಂಸೆ ಕೊಡೋ ನರಕ ಆಗ್ಬಾರ್ದು, ನ್ಯಾಯ ನೀಡೋ ದೇವಸ್ಥಾನ ಆಗ್ಬೇಕು. ಇನ್ಸ್ಪೆಕ್ಟರ್, ಏನು ಡಿರಿಸ್ ಮೇಲೆ ಬಂದ್ಬಿಟ್ಟಿದ್ದೀರಿ? ತಂಗಿಗಿಂಗಿ ಮದ್ವೆನಾ ಇಲ್ಲ ಮಗಿಗೇನಾರ ಈ ಸ್ಕೂಲ್ ಸೀಟ್ ಬೇಕಾಗಿತ್ತ? ಹಾಗೇನಿಲ್ಲ, ನಿಮ್ ಮಗನ ಮೇಲೆ ಕಂಪ್ಲೇಂಟ್ ಬಂದಿತ್ತು. ಬಾರ್ಲಿ ಬಿಡಿ, ಕಂಪ್ಲೇಂಟ್? ನನ್ನ ಮಗನ ಮ್ಯಾಗ ಕಂಪ್ಲೀಟ್? ಅದ್ ಯಾವ ನನ್ನ ಮಗಾರಿ ಕೊಟ್ಟನು? ಆ ರಾಮಶಾಸ್ತ್ರಿಗಳ ಮಗಳು ಗಾಯತ್ರಿ ಕಾಣೆಯಾಗಿದ್ದಾಳೆ, ನಮ್ಮ ಕಿಶೋರು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾನೆ ಅಂತ ಅವರು ಬರ್ಕೊಟ್ಟು ಬಿಟ್ರು, ನೀವು ಬಂದ್ಬಿಟ್ರ? ಅಲ್ರಿ ಇನ್ಸ್ಪೆಕ್ಟ್ರೆ, ನಾನ್ ಯಾರು? ತಾವು ಮಂತ್ರಿಗಳು ಸರ್. ಅಂದ್ಮ್ಯಾಕೆ ಅಧಿಕಾರದಲ್ಲಿ ಇರೋರ್ ಮೇಲೆ ಯಾರ್ಯಾರೋ ಏನೇನೋ ಅಸೂಯ ಪಟ್ಕೊಂಡು ಕಂಪ್ಲೀಟ್ ಕೊಟ್ರು ಅಂತ ಅವ್ರ ಮಾತೆಲ್ಲ ಕೇಳ್ಕೊಂಡು ಇಲ್ಲಿವರೆಗೂ ಬಂದಿದಿರಲ್ಲ, ರಾವಷ್ಟ ಆದ್ರೂ ತಿಳುವಳಿಕೆ ಬೇಡವಾ? ಲೋಕ ಜ್ಞಾನ ಬೇಡವಾ? ವಿವೇಕ ಬೇಡವಾ? ಕ್ಷಮಿಸ್ಬೇಕು ಸರ್, ವಿಚಾರ ಕಿವಿಗ್ ಬಿತ್ತು ತಿಳಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ಬಂದ್ರೆ ಬಂದ್ರೆ ಬರಬಾರ್ದಾಗಿತ್ತು, ಬಂದ್ರಿ, ಪೆಟ್ರೋಲ್ ವೇಸ್ಟ್ ಮಾಡ್ಬಿಟ್ರಿ, ಬಂದಿದ್ದೀರಿ ಪ್ರಮೋಷನ್ ವಿಷಯ ಕೇಳ್ಕೊಂಡು ಹೋಗಿ. ದತ್ತ ಇನ್ಸ್ಪೆಕ್ಟರ್ ಬ್ಯಾರೇನೋ, ನಮ್ಮವ್ರೆ ಅಲ್ವೇನೋ, ಕೊಡ್ಸದ್ರಾಯ್ತ ಬಿಡು, ಅದ್ ಯಾವ ದೊಡ್ಡ ಇಸ್ಯ? ಥ್ಯಾಂಕ್ ಯು ಸರ್, ಬರ್ತೀನಿ ಸರ್. ರಾಮಶಾಸ್ತ್ರಿಗಳ ವಿಷಯ ನೀವೆಲ್ಲ ಕೇಳಿದ್ರಿ, ಇವತ್ತು ಕಾನೂನು ಖದೀಮರ ಕೈಲಿದೆ, ಅದನ್ನ ಕಾಪಾಡಬೇಕಾದ ಕೆಲವು ಅಧಿಕಾರಿಗಳು ಹಣವಂತರ ಗುಲಾಮರಾಗಿದ್ದಾರೆ, ಸಾಮಾನ್ಯ ಜನತೆಗೆ ನ್ಯಾಯ ಸಿಗ್ತಾ ಇಲ್ಲ, ನಾವು ನಮ್ಮ ಸ್ವಾರ್ಥಕ್ಕಾಗಿ ಅಡ್ಡದಾರಿ ಹಿಡ್ದಿದ್ದೀವಿ. ಹೇಳಿ, ನೀವೆಲ್ಲ ಚೆನ್ನಾಗಿ ಯೋಚನೆ ಮಾಡಿ ಹೇಳಿ, ಈ ಸಮಸ್ಯೆಗೆ ಪರಿಹಾರ ಹುಡುಕಿ. ಸಮಾಜ ಸುಧಾರಣೆ ನಮ್ಮಿಂದಂತೂ ಖಂಡಿತ ಸಾಧ್ಯ ಇಲ್ಲ. ಈ ಕೆಟ್ಟ ರಕ್ತ ಹರಿತಾ ಇರೋ ಈ ಸಮಾಜದಲ್ಲಿ ಹೊಸ ರಕ್ತದ ಚೈತನ್ಯ ನೀಡಬೇಕಾದವರು ಈ ಬಿಸಿ ರಕ್ತದ ಯುವಜನ. ಎಲ್ಲ ಕಾಲೇಜ್ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಜಾಗೃತಿಯನ್ನ ಮೂಡಿಸಬೇಕು. ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿಗಳೇ ಪ್ರೀತಿ ವಿಶ್ವಾಸಗಳ ನೆಲೆಗಟ್ಟಿನಲ್ಲಿ ಒಳ್ಳೆ ದಾರಿಗೆ ತರಬೇಕು. ವಿದ್ಯಾರ್ಥಿಗಳ ಜೊತೆ ವಿದ್ಯಾರ್ಥಿಯಾಗಿ ಬೆರೆತು ಹೊಸತನ ಸಾಧಿಸಬೇಕು. ವಿದ್ಯಾರ್ಥಿಗಳು ನ್ಯಾಯಕ್ಕಾಗಿ ಹೋರಾಡಬೇಕು. ಹೌದು, ವಿದ್ಯಾರ್ಥಿಗಳೇ ಈ ದೇಶದ ಬೆನ್ನೆಲುಬು, ವಿದ್ಯಾರ್ಥಿಗಳೇ ಈ ದೇಶದ ಭವಿಷ್ಯ, ವಿದ್ಯಾರ್ಥಿಗಳಿಂದಲೇ ದೇಶದ ಜಾಗೃತಿ. ಹಲೋ, ಹಾಯ್, ಐ ಆಮ್ ಗೀತಾ, ಈ ಕಾಲೇಜ್ ಹೊಸದಾಗಿ ಸೇರ್ಕೊಂಡಿದ್ದೀನಿ. ಐ ಆಮ್ ಸ್ವಪ್ನ, ಇವಳು ಮಂಜುಳಾ,
ರೂಪ, ರೇಖಾ, ರಾಧಾ. ಹಲೋ, ನೈಸ್ ಟು ಮೀಟ್ ಯು. ಲೆಟ್ಸ್ ಗೋ. ಸ್ವಪ್ನ, ಯಾರವರು? ಅವರು ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್, ಕಮ್ ರೌಡಿಗಳು. ಇದು ವಾರದ ಮಾಮೂಲಿ. ಊರ್ನಲ್ಲಿರೋ ರೌಡಿ ಗುಂಪಿಗೆ ಇಲ್ಲಿರೋ ರೌಡಿ ಗುಂಪು ಕಪ್ಪ ಕಟ್ತಾರೆ, ಅದಕ್ಕೆ ನಾವು ದಂಡ ಕಟ್ಬೇಕು. ಹೊಸ ತರ ಭಿಕ್ಷುಕರು ಅಂದ್ರೆ ಮಾಡ್ರನ್ ಭಿಕ್ಷುಕರು. ಈ ಗೀತಾ, ಮೆತ್ತಗೆ ಮಾತಾಡೆ. ಹಾಗ ನಾವು ಕೊಡದಿದ್ರೆ ನಮ್ಮ ಕಾಲೇಜ್ ಒಳಗೂ ನಿಮ್ದು ಇರಲ್ಲ, ಹೊರಗೂ ನಿಮ್ದು ಇರಲ್ಲ. ಇವತ್ ನೀವ್ ಯಾರು ದುಡ್ಡು ಹಾಕ್ಬೇಡಿ, ನಾನ್ ನೋಡ್ಕೋತೀನಿ. ಏ ಗೀತಾ, ನಮ್ಗ್ಯಾಕೆ ಬೇಕು ಇಲ್ದೇ ಇರೋ ರಗಳೆ? ಹೌದು ಗೀತಾ, ಅವ್ರ ನೆದ್ರ ಹಾಕೊಂಡ ಗಾಯತ್ರಿ ಗತಿ ಏನಾಯ್ತು ಅಂತ ಗೊತ್ತಾ? ಎಲ್ಲಿ ನಿಮ್ ಲೀಡ್ರು? ನೋಡಕ್ಕೆ ಫಿಲಂ ಆಕ್ಟ್ರೆಸ್ ಸ್ಮಾಲ್ ಅಷ್ಟು ಇದ್ದಂಗಿಲ್ಲ. ಈ ಪ್ರಪಂಚದಲ್ಲಿ ಒಬ್ರು ತರ ಏಳು ಜನ ಇರ್ತಾರೆ, ಅದ್ರಲ್ಲಿ ಇರಬೇಕು ಇದು ಒಂದು ಕೇಸು. ವಾಟ್ ಎ ಬ್ಯೂಟಿಫುಲ್ ಪೀಸು, ಮಾಡಬೇಕು ಎಕ್ಸೈಸ್. ಮೇಡಮ್, ಬಾಯ್ ದ ಬಾಯ್, ಐ ಆಮ್ ಕಿಶೋರ್. ಹಲೋ ಮೈ ಡಿಯರ್ ಸರ್. ವಾಟ್ ಡು ಯು ಮೀನ್? ನಾನು ಹೇಳಿದ್ರ ಅರ್ಥ ನನ್ನ ಮಗನೇ ಅಂತ ಅಲ್ಲ ಸನ್, ಅಂದ್ರೆ ಸೂರ್ಯ ಮೀನ್ಸ್ ನಂಬರ್ ಒನ್, ನಮ್ಮ ಕಾಲೇಜಿನ ಯೂತ್ ಲೀಡ್, ನಮ್ಮ ರಾಜ್ಯದ ರೂಲಿಂಗ್ ಪಾರ್ಟಿಗೆ ಯೂತ್ ಪ್ರೆಸಿಡೆಂಟ್ ಆಗೋರು, ವಿದ್ಯಾಮಂತ್ರಿಗಳ ಏಕೈಕ ಕುಲಪುತ್ರ. ಐ ಆಮ್ ರೈಟ್ ಕಿಶೋರ್? ಎಕ್ಸಾಕ್ಟ್ಲಿ. ದೇವರು ಬುದ್ಧಿ ಕೊಟ್ರೆ ಬ್ಯೂಟಿ ಕೊಡೋದಿಲ್ಲ, ನಿಮ್ಗೆರಡನ್ನು ಧಾರಾಳವಾಗಿ ಕೊಟ್ಬಿಟ್ಟಿದ್ದಾನೆ. ಕಾಲೇಜ್ಗೆ ನೀವು ಅಡ್ಮಿಷನ್ ಆದ್ರೂ ನನ್ನ ಬಗ್ಗೆ ಈ ಡಬ್ಬ ನನ್ನ ಮಕ್ಕಳಿಗಿನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರಾ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಮೇಡಮ್? ನಮ್ಮ ಲೀಡರ್ ಕಿಶೋರ್ಗೆ ಕಾಲೇಜಿಗೆ ಬಂದು ಹೊಸಬರು ಸನ್ಮಾನ ಮಾಡಿ ಗೌರವಿಸ್ಬೇಕು. ಲೋ ಡಬ್ಬಾ ನನ್ನ ಮಕ್ಕಳ್ರ, ಇವರು ತುಂಬಾ ಬುದ್ಧಿವಂತರು, ಸೂಪರ್ ಫಾಸ್ಟ್ ಫೈನ್. ಪ್ಲೀಸ್ 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 ನನ್ನ ಹೊಗಳ್ಬೇಡಿ ಕಿಶೋರ್. ಬಟ್ ನಾನು ಇವತ್ತು ನೀವು ಎಕ್ಸ್ಕ್ಯೂಸ್ ಮಾಡ್ಬೇಕು. ಫಾರ್ ವಾಟು? ನಿಮ್ ಸನ್ಮಾನಕ್ಕೆ ನಾನು ಏನು ಸಿದ್ಧ ಮಾಡಿಲ್ಲ. ಅಫ್ಕೋರ್ಸ್ ನನ್ನ ಕೈಯಾರೆ ನಿಮ್ಗೆ ಹಾರ ಹಾಕ್ಬೇಕು ಅನ್ಕೊಂಡಿದ್ದೀನಿ, ನನ್ನ ಕೈಯಾರೆ ನಿಮ್ಗೆ ಸ್ವೀಟ್ ತಿನ್ಸ್ಬೇಕು ಅನ್ಕೊಂಡಿದ್ದೀನಿ. ಬಟ್ ಮಿಸ್, ಇವತ್ತು ಮಿಸ್ ಆದ್ರೂ ನಾಳೆ ಮಾತ್ರ ಮಿಸ್ ಮಾಡ್ಬೇಡಿ ಪ್ಲೀಸು. ಎಲ್ಲಾದ್ರೂ ಉಂಟಾ? ನನ್ನ ಫ್ರೆಂಡ್ಸ್ ನಿಮ್ ಬಗ್ಗೆ ತುಂಬಾ ಹೇಳಿದ್ದಾರೆ. ನಿಮ್ಗೆ ಯಾವ ಸ್ವೀಟ್ ಆದ್ರೂ ಪರವಾಗಿಲ್ಲ, ಕೊಡೋ ಕೈ ತಗೊಳ್ಳೋ ಮನಸ್ಸು ಇಂಪಾರ್ಟೆಂಟು ಅಂತ. ಬೈ ದ ವೇ, ನಾಳೆನೇ ನಿಮ್ಗೆ ಸನ್ಮಾನ, ಸಿದ್ಧವಾಗಿ ಬನ್ನಿ, ಮರಿಬೇಡಿ. ಸಿ ಯು ಟುಮಾರೋ, ಬಾಯ್. ಬಾಯ್. ಡಬ್ಬಾ ನನ್ನ ಮಕ್ಕಳ್ರ, ನಾನೆಲ್ಲೋ ಹೋಗ್ಬಿಡೆ. ಸಾಹೇಬ್ರೇ ಸಾಹೇಬ್ರೇ, ಗುತ್ತಿಗೆ ಗುಂಡಪ್ಪ ಬಂದಿದ್ದಾನೆ. ಓ ಲೇ, ಬಂದೋರ್ ಬಾಯ್ನ ಸಿ ಮಾಡ್ಸೋ, ಕೇಸರಿ ಬಾತ್ ಕೊಡ್ಸೋ. ಎಲ್ಲಾರ ಉಂಟಾ? ಅವನಿಗೆ ಸಕ್ಕರೆ ಕಾಯಿಲೆ, ಶ್ರೀಮಂತ ರೋಗ. ಮತ್ತೆ ಏನ್ ತಗೋತಾನಂತೆ? ಅವನಿಗೆ ದುಡ್ಡು ಒಂದು ಬಿಟ್ಟು ಇನ್ಯಾವುದು ಆಗೋಲ್ಲ. ಓ ಹಂಗ? ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಸಾಹೇಬ್ರು ಒಪ್ಪಿಸ್ಕೋಬೇಕು. ಸಾಹೇಬ್ರೆ, ಹಳೆ ಲೆಕ್ಕಾಚಾರ ಚುಕ್ತಾ, ಹೊಸ ವ್ಯವಹಾರಕ್ಕೆ ಅಡ್ವಾನ್ಸ್ ಅಂತ ರಶೀತಿ ಬರ್ಕೊಟ್ಟು. ಸಾಹೇಬ್ರೆ, ಮಲೇಶಿಯಮ್ದಲ್ಲಿ 5, ಗಾಂಧಿ ಬಜಾರ್ನಲ್ಲಿ 4, ಶಾಂತಿನಗರದಲ್ಲಿ 6, ಒಟ್ಟಲ್ಲಿ 15 ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಮಾಡ್ತೀನಿ, ಲೈಸೆನ್ಸ್ ಆಗ್ಬೇಕು. 15ರಲ್ಲಿ 30 ಲೆಕ್ಕಕ್ಕೆ ಬಿತ್ತು. ಓಹೋ ದೇವ್ರು, ನೀವ್ ಯಾಕೆ ಇಲ್ಲಿವರೆಗೂ ಬರಕ್ ಹೋದ್ರಿ? ಒಂದ್ ಮಾತು ಹೇಳ ಕಳಿಸಿದ್ರೆ ಇದ್ದು ಇಲ್ಲ ಅನ್ನಿಸ್ಕೊಂಡ್ಬಿಡ್ತಿದ್ರು. ಸಾಹೇಬ್ರೆ ನಿಮ್ ಹತ್ರ ಬರ್ತಿದ್ರು. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಎಲ್ಲಾದ್ರೂ ಉಂಟೆ, ನೀವು ಮಾನ್ಯ ಮಂತ್ರಿಗಳು, ದೇವ್ರಿದ್ದ ಹಾಗೆ ದೇವ್ರ ಹತ್ರ ಜನ ಬರೋದು ಸಂಪ್ರದಾಯ, ಹಾಗಂತ ದೇವ್ರೇ ಜನರ ಹತ್ರ ಬರೋಕಾಗುತ್ತೆ? ಆವಾಗ ದೇವ್ರಿಗೆ ಬೆಲೆನೂ ಇರಲ್ಲ, ಮನುಷ್ಯನ್ ನಂಬಿಕೆನೂ ಇರಲ್ಲ. ಅಯ್ಯೋ ಬೋದೊಡ್ ಮಾತು ಬೋದೊಡ್ ಮಾತು ಹೇಳ್ಬಿಟ್ರು ಬಿಡಿ. ಅಂದಂಗೆ ನಾನಿಂದ ಏನ್ ಸಾವೆ ಆಗ್ಬೇಕಾಗಿತ್ತು ಗುರುಗಳಿಗೆ? ಹಾಲು ಹಣ್ಣು ತಿಂಡಿ ತೀರ್ಥ. ತುತ್ತೂರಿ ಓದ್ಬೇಡ ಕಣಲೆ, ಇಂತ ದೊಡ್ಡ ಮನ್ಸರ್ಗೆ ಆರ ಹಾಕಿ ಸನ್ಮಾನ ಮಾಡೋದ್ ಬಿಡ್ಬಿಟ್ಟು ಆರ್ ದಿವಸ ಮಾತಾಡಿ ಅಪತ್ಯ ಮಾಡ್ತೇನಲ್ಲ, ಹುಚ್ಚಿಕೊಂಡದೆ ಹುಚ್ಚಿಕೊಂಡದೆ. ನೋಡಿ ಮಂತ್ರಿಗಳೇ, ನಾನು ಖಂಡಿತವಾದಿ ಲೋಕ ವಿರೋಧಿ, ನನಗೆ ಪ್ರಶಸ್ತಿ ಪುರಸ್ಕಾರ ಬೇಕಾಗಿಲ್ಲ. ಅದು ನಂಗ್ ಗೊತ್ತಲ್ಲ. ಅಯ್ಯೋ ನಿಮ್ಮ ವಿಷಯ ನನಗ್ ಗೊತ್ತಿಲ್ವಾ? ನಾನು 4 ವರ್ಷದಿಂದ ಸರ್ಕಾರಕ್ಕೆ ಹೇಳಿ ಹೇಳಿ ನಿಮಗ್ ಪುರಸ್ಕಾರ ಮಾಡಬೇಕು ಅಂದ್ರೆ ನೀವು ಬೇಡ ಬೇಡ ಅಂತಾನೆ ಹೇಳ್ತಾ ಇದ್ದೀರಾ. ನಿಜವಾಗ್ಲೂ ನೀವು 7ನೇ ಮಹಾತ್ಮ ಗಾಂಧಿ ಇದ್ದಂಗೆ. ನೋಡಿ, ನೀವು ಯಾರಿಗ ಪ್ರಶಸ್ತಿ ಕೊಡಿ ಪುರಸ್ಕಾರ ಕೊಡಿ, ಅದರಿಂದ ಯಾರು ಹಾಳಾಗೋದಿಲ್ಲ, ಅದರಿಂದ ಉದ್ಧಾರನೂ ಆಗೋದಿಲ್ಲ. ಆದ್ರೆ ನೀವು ಹೀಗೆ ಸಿಕ್ ಸಿಕ್ಕಲ್ಲಿ ಬಾರ್ ಓಪನ್ ಮಾಡೋದಕ್ಕೆ ಲೈಸೆನ್ಸ್ ಕೊಡೋದು ನಿಲ್ಲಿಸ್ತಿದ್ರೆ ಜನ ಹಾಳಾಗ್ತಾರೆ, ನಿಜವಾಗ್ಲೂ ಹಾಳಾಗ್ತಾರೆ. ಲೈಸೆನ್ಸ್ ಕೊಡಬೇಡಿ. ಅಯ್ಯೋ ಗುರುಗಳೇ, ಎಂತ ಮಾತು ಹೇಳಿದ್ರಿ?
ನಿಜವಾಗ್ಲೂ ನನ್ನ ಕಣ್ ತೆರೆಸಿದ್ರಿ. ಒಂದ್ ಕಡೆ ಬೀದಿ ಬೀದಿಲಿ ಬಾರ ಆಯ್ತಾವೆ ಅಂತ ಜನಗಳು ಗಲಾಟೆ ಮಾಡ್ತಾರೆ, ಇನ್ನೊಂದ್ ಕಡೆ ಈ ಮನೆ ಆಳ್ರು ಲೈಸೆನ್ಸ್ ಕೊಡ್ರಿ ಲೈಸೆನ್ಸ್ ಕೊಡ್ರಿ ಅಂತ ಹಿಂಸೆ ತೆಗೀತಾವ್ರೆ. ನಾನು ಎಲ್ಲೋಗ್ ಸಾಯ್ಲಿ? ಯೋ ಹೋಗ್ರ, ನಿಮ್ಮಿಂದ ನಮ್ ಜನಗಳೆಲ್ಲ ಹಾಳಾಗ್ತಾವ್ರೆ, ಜನಗಳು ನಮ್ಮನ್ನ ಬೈತಾವ್ರೆ, ಹೋಗ್ರಿ ಲೈಸೆನ್ಸ್ ಇಲ್ಲ ಲೈಸೆನ್ಸ್ ಇಲ್ಲ ಹೋಗ್ರಿ. ಗುರುಗಳೇ, ನೀವು ಹೇಳದ ಮ್ಯಾಕ್ ಮುಗೀತು. ಇವತ್ತಿನಿಂದ ನಮ್ಮ ಅಪ್ರಾಣಿಗೂ ಒಂದು ಹೊಸ ಲೈಸೆನ್ಸ್ ನಾನು ಕೊಡಾಕಿಲ್ಲ. ಆಯ್ತಲ್ಲ, ಅಷ್ಟು ಮಾಡಿ, ಅಷ್ಟು ಕೆಲಸ ಮಾಡಿ ಪುಣ್ಯ ಕಟ್ಕೊಳ್ಳಿ. ನೀವು ನಾನು ಕೊಟ್ಟ ಗುರುದಕ್ಷಿಣೆ ಅದೇ ಅಂತ ತಿಳ್ಕೊತೀನಿ. ನೀವು ನಿಜವಾಗ್ಲೂ ಪ್ರಜಾನಾಯಕರು. ನಿಮ್ಮ ಆಶೀರ್ವಾದ ದೇವರು ಒಳ್ಳೇದು ಮಾಡಿ. ಒಳ್ಳೇದು. ಸಾಹೇಬ್ರೆ, ನನ್ನ ಮುಖಕ್ಕೆ ಮಂಗಳಾರತಿ ಆಯ್ತಲ್ಲ, ದೊಡ್ಡ ನಮಸ್ಕಾರ. ಏ ಕೊಡ್ರಿ ಸೂಟ್ಕೇಸ್ನ. ತಡಕಳೆಯ ಗುಂಡಪ್ಪ, ಯಾವಾರದಾಗೆ ನೀನು ಬಹಳ ಪಳಗಬೇಕು. ನೋಡಯ್ಯ, ಇನ್ನೊಂದು ವಾರದೊಳಗೆ ನಿನ್ ಲೈಸೆನ್ಸ್ ಆಯ್ತು ಅಂತ ತಿಳ್ಕೋ. ಅಲ್ಲ ಸಾಹೇಬ್ರೆ, ಪ್ರಮಾಣ ಮಾಡಿ ಹೇಳಿದ್ರಿ ಇದೇ ಗುರುದಕ್ಷಿಣೆ ಅಂತ. ಅರೆ ಹೇಳದೆ ಕಣಯ್ಯ, ಅದು ಬರೀ ಮಾತು. ನೋಡಯ್ಯ, ನಮ್ಮ ರಾಜಕೀಯದಲ್ಲಿ ಈ ಊಸರವಳ್ಳಿ ಇರ್ತದಲ್ಲ ಊಸರವಳ್ಳಿ, ಅದು ಗಂಟು ಗಂಟ್ಗೆ ಹೆಂಗ್ ಬಣ್ಣ ಬದಲಾಯಿಸ್ತದೋ ಹಂಗೆ ನಾವು ರೌಡಿಗಳ ತಾವ್ ರೌಡಿಗಳಾಗೇ ಇರಬೇಕು, ಒಳ್ಳೆಯವ್ರ ತಾವ್ ಒಳ್ಳೆಯವರಾಗೇ ಇರಬೇಕು, ಇಂಥವ್ರ ತವ ಭಕ್ತಿಯಾಗೇ ಇರಬೇಕು, ನಿಮ್ಮಂಥವ್ರ ತವ ಕೆಲಸ ಮಾಡಿಸ್ಕತಾನೇ ಇರಬೇಕು. ಇಲ್ಲದೆ ಹೋದ್ರೆ ಈ ಪದವಿನಾಗೆ ಸಾನೆ ದಿನ ಇರಕ್ಕಾಗಲ್ಲ ಕಣಯ್ಯ. ಹ್ಞೂ, ಏನೋ ದತ್ತು. ಅಯ್ಯೋ 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 ಸಾಹೇಬ್ರೆ, ನೀವು ಎಲ್ಲೋ ಬಿಟ್ರಿ. ನಿನ್ನ ತೋತ್ತೋರಿ ನಿಲ್ಸು. ಗೀತಾ, ಊಟ ಮಾಡ್ದೇನಮ್ಮ? ಸದ್ಯ ಈಗಲಾದ್ರೂ ಪ್ರಪಂಚಕ್ಕೆ ಬಂದಿಯಲ್ಲ, ಮಗಳು ಮನೆ ಅಂತ ಜ್ಞಾಪಕ ಇದೆ ತಾನೇ? ಗೀತಾ, ನ್ಯಾಯವಾಗಿ ನಿನ್ನ ಯೋಗಕ್ಷೇಮ ನಾನು ನೋಡ್ಕೋಬೇಕು, ಆದ್ರೆ ನೀನ್ ನನ್ನನ್ನು ನೋಡ್ಕೋತಿದೀಯ, ತಪ್ಪಾಯ್ತಮ್ಮ. ನೋ 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 ನೋ, ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ಇನ್ಮೇಲೆ ನಾನೇ ತಾಯಿ, ನೀನೇ ಮಗಳು. ಸೊ ನಾನ್ ಹೇಳ್ದ ಕೇಳ್ಬೇಕು. 8 ಗಂಟೆಗೆ ಊಟ, 9 ಗಂಟೆಗೆ ನಿದ್ರೆ. ನನ್ನ ಮಗ ರಾಜಕೀಯಕ್ಕೆ ಬರೋದು ನನಗೆ ಇಷ್ಟ ಇಲ್ಲ, ನೀವೆಷ್ಟೇ ಬಲವಂತ ಮಾಡಿದ್ರು ನಾನು ಒಪ್ಕೊಳ್ಳಕ್ಕಿಲ್ಲ. ಏನೋದತ್ತು? ಖಂಡಿತವಾಗು ಸ್ವಜನ ಪಕ್ಷಪಾತ ಅಂತ ಪೇಪರ್ನವರು ಬೊಬ್ಬೆ ಹಾಕ್ಬಿಡ್ತಾರೆ. ಎಲ್ಲಾದ್ರೂ ಉಂಟಾ? ನನ್ನ ಮಗನ್ನ ಯೂತ್ ಲೀಡರ್ ಆಗಕ್ಕೆ ನಾನು ಬಿಡಾಕಿಲ್ಲ. ನ್ಯಾಯವಾದ ಮಾತು, ಅಧಿಕಾರ ದುರುಪಯೋಗ ಪಡಿಸ್ಕೊಂಡ್ರು ಅಂತ ಅಸೆಂಬ್ಲಿಲಿ ಹಾರಾಡ್ಬಿಡ್ತಾರೆ ಭಿನ್ನಮತೀಯರು. ವಿರೋಧ ಪಕ್ಷದವರಾದ್ರೆ ಅಂತರಂಗದ ಮಾತು ಅಂತ ಅಲ್ಲಗಳ ಬಿಡ್ಬೋದು. ನಮ್ ಪಕ್ಷದವರೇ ಆಗಿ ನಮ್ ಜೊತೆಲೆ ಇದ್ಕೊಂಡು ನಮ್ ಕಾಲೇ ಎಳೆದು ಬಿಡ್ತಾರೆ. ಸಾಹೇಬ್ರೆ, ಜನ ಹೇಳ್ದ ಕೇಳ್ಬೇಕಾದ್ದು ಜನಪ್ರಿಯ ನಾಯಕರ ನಿಮ್ಮ ಕರ್ತವ್ಯ. ಇದನ್ ನಾನು ಹೇಳ್ಬೇಕೆ? ಒಪ್ಕೊಳ್ಳಿ ಒಪ್ಕೊಳ್ಳಿ. ಆಯ್ತಪ್ಪ, ನಿಮ್ ಇಷ್ಟಾನೇ ನನ್ನ ಇಷ್ಟ. ಐ ಆಮ್ ಸಾರಿ ಗೀತಾ, ತುಂಬಾ ಹೊತ್ತು ಕಾಯಿಸ್ಬಿಟ್ಟ. ಪರವಾಗಿಲ್ಲ ಕಿಶೋರ್, ನಿಮ್ಮ ರಾಜಕೀಯದಲ್ಲಿ ಟೈಮ್ ಕೀಪ್ ಅಪ್ ಮಾಡೋದು ತುಂಬಾ ಕಷ್ಟ. ಐ ನೋ. ಈಗ ಮೊದಲು ಹಾಕ್ಲಾ, ತಿಂತೀರಾ? ಯುವರ್ ಚಾಯ್ಸ್. ಯೂತ್ ಲೀಡರ್ ಕಿಶೋರ್ ಕುಮಾರ್ಗೆ ಜೈ. ಯೂತ್ ಲೀಡರ್ ಕಿಶೋರ್ ಕುಮಾರ್ಗೆ ಜೈ. ಸ್ವಲ್ಪ ತಾಳಿ, ನಾನು ಇವ್ರಿಗೆ ಚಾಕ್ಲೇಟ್ ತಿನ್ಸಿ ಹಾರ ಹಾಕಿದ ಮೇಲೆ ಚಪ್ಪಾಳೆ ತಟ್ಟಿ ಜೈಕಾರ ಹಾಕಿ. ಏನಾಯ್ತು ಕಿಶೋರ್? ಅಯ್ಯೋ ಹಲ್ಲು. ಗುರು ಡೈಮಂಡ್ ಇರ್ಬೋದು, ಅಗದ್ ನುಂಗು ಗುರು, ವಜ್ರಕಾಯ ಆಗ್ತೀಯಾ? ಐ ಆಮ್ ಸಾರಿ ಕಿಶೋರ್, ನಿಮ್ಮಂಥವ್ರಿಗೆ ಈ ಊರಿನಲ್ಲಿ ಇಂಥ ಅನ್ಯಾಯನ? ನನಗೆ ತುಂಬಾ ಫೀಲ್ ಆಗ್ತಿದೆ. ಒಂದ್ ಮಿನಿಟ್, ಮರ್ತೇ ಬಿಟ್ಟಿದೆ. ರುಕ್ಕ ಮಾರಾಕಮ್ಮ.
ನಮ್ ಗುರುಗ್ ಹೂನಾರ ಆಗ್ತೀನಿ ಅಂತ ಹೇಳಿ ಆ ಮುದ್ಕನಗ್ ಹಾಕಿ ನಮ್ ಗುರುಗೆ ಅವಮಾನ ಮಾಡ್ತೀರ? ನಿನ್ನ ಈಗ ಲಕ್ಷಣವಾಗಿ ತಿರುಪೆ ಎತ್ಕೊಂಡ್ ತಿರುಗು. ಏ ಡಬ್ಬಾಗಳ, ಕಂಗ್ರಾಚುಲೇಷನ್ಸ್ ಗೀತಾ. ಇವತ್ತು ನಮಗೆಲ್ಲ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಇನ್ಮೇಲೆ ತಲೆ ಎತ್ಕೊಂಡು ಆರಾಮಾಗಿ ತಿರುಗಾಡಬಹುದು ಗೀತಾ. ಇಷ್ಟು ದಿನ ನಮ್ ಕಾಲೇಜ್ ಸ್ಟೂಡೆಂಟ್ ಆಗಿದ್ದು ರೌಡಿಗಳಾಗಿ ಮೆರೆದವ್ರಿಗೆ ಸರಿಯಾಗಿ ಒಂದು ಪಾಠ ಕಲ್ಸಿದ್ರಿ. ನೋಡಿ, ನಾವೆಲ್ಲ ಓದಿ ಡಿಗ್ರಿ ತಗೊಂಡ್ರೆ ಮಾತ್ರ ಸಾಲದು. ಅನ್ಯಾಯ ಅಕ್ರಮನ ಎದುರಿಸಿ ಭಯ ಬಿಟ್ಟು ಬದುಕಬೇಕು. ಇವತ್ತು ಅಧರ್ಮ ಧರ್ಮನ ತುಳಿತಾ ಇದೆ, ಅನ್ಯಾಯ ನ್ಯಾಯನ ಕೊಲ್ತಾ ಇದೆ, ನೀತಿ ನಿಜಾಯಿತಿ ಕೊಡತು ನಾರ್ತಿದೆ, ಶಿಸ್ತು ಕಾನೂನು ಕುರಿಗೆಟ್ಟಿದೆ. ಯುವ ಶಕ್ತಿ ದುಷ್ಟ ಶಕ್ತಿಗಳನ್ನ ಬಗ್ಗ ಬಡಿಬೇಕು. ಹೇಳಿ, ನಾವೆಲ್ಲ ಒಂದೇ. ಯುವ ಶಕ್ತಿ, ಯುವ ಶಕ್ತಿ. ಅಯ್ಯೋ ಅಯ್ಯೋ ಅಯ್ಯೋ, ನಾ ಮರ್ದ ನನ್ನ ಮಕ್ಕಳ ಹೊಟ್ಟೆ ಬಿರಿಯಾನಿ ತಿಂತ ಇದ್ರಲ್ಲೋ. ಚಿಲ್ಲಿ ಚಿಕನ್, ತಂದೂರಿ ಚಿಕನ್, ಮಟನ್ ಬಿರಿಯಾನಿ, ಫಿಶ್ ಕರಿ, ಮೂಗಿನ ಗಂಟ ಕುಡಿತಾ ಇದ್ರಿ. ಬೀರು, ಬ್ರ್ಯಾಂಡಿ, ವಿಸ್ಕಿ, ಟ್ರಿಪಲ್ ಎಕ್ಸ್ ರಮ್. ನಮ್ಮ ಮಕ್ಕಳ ಮುಟ್ಟಿ ಸಾರಾಯಿ ಕೂಡ ಬಿಡ್ಲಿಲ್ವಲ್ರು. ಯಾರಪ್ಪನ ಮನೆ ಗಂಟು ಕುಡಿದ್ರಿ ತಿಂದ್ರಿ, ಏನ್ ಕಡಿದ್ರಿ, ಏನ್ ಕಿಸಿದ್ರಪ್ಪ? ಇವರ ಬಾಡಿನ ಗಾರ್ಡ್ ಮಾಡ್ರು ಅಂತ ಕಳ್ಸ್ಕೊಟ್ರೆ ನಿಮ್ಮ ಬಾಡಿ ಬೆಂಡೆ ತಸ್ಕೊಂಡು ಬಂದಿದ್ದೀರಲ್ರು. ತಿಂದ್ರಿ, ವದೆ ಚೆನ್ನಾಗಿ ತಿಂದ್ರಿ. ಹೋಗಿ ಹೋಗಿ ಒಬ್ಬ ಕಾಲೇಜ್ ಹುಡುಗಿ ಕೈಲಿ ವದೆ ತಿಂದಿದ್ರಲ್ಲ, ನಾಟಕ ಆಗಲ್ವೇನ್ರ ನನ್ನ ಮಕ್ಕಳು? ಮಡ್ರಾಸ್ ರೈಲಿನ ಹೊರಟಿಲ್ಲ, ಹೋಲ್ಸೇಲ್ ಒಬ್ಬೊಬ್ಬರಾಗ ಹೋಗಿ ತಲೆ ಕೊಡಿ. ನನ್ನ ಮಗನ್ ನೋಡಿದ್ರೆ ಅಯ್ಯೋ ಅನ್ನಿಸ್ತದೆ, ನನ್ನ ಕಳ್ಳು ಕಿತ್ತು ಬರ್ತದೆ. ಇವನ್ನ ಈ ರಾಜ್ಯಕ್ಕೆ ಯೂತ್ ಲೀಡರ್ ಮಾಡ್ಬೇಕು ಅಂತಿದ್ದೆ. ಇಷ್ಟೆಲ್ಲ ಅವಮಾನ ಆದ್ಮೇಲೆ ಅದನ್ನ ಹೆಂಗಪ್ಪ ಯೋಚನೆ ಮಾಡೋದು? ಡ್ಯಾಡಿ, ಡೋಂಟ್ ವರಿ, ಪಾಸ್ಟ್ ಇಸ್ ಪಾಸ್ಟ್. ಪಾಸ್ಟ್ ಆಗಿ ಆರ್ಡರ್ ಮಾಡ್ತೀನಿ ಕಡ್ಲ. ನಿಂಗೆ ಇಷ್ಟೆಲ್ಲ ಅವಮಾನ ಮಾಡಿದ ಆ ಹುಡುಗಿ ಇನ್ನ ಮೇಲೆ ನಗಬಾರ್ದು, ತಲೆ ಎತ್ಕೊಂಡು ಮೇರಿಬಾರ್ದು, ಕೊರಗಿ ಕೊರಗಿ ಸಾಯ್ಬೇಕು. ಲಯದತ್ತು ಊತ್ತೀನಿ ತುತ್ತೂರಿ. ಎತ್ರ ಯೋಗೇಶ್ವರ ಕೃಷ್ಣ, ಯತ್ರ ಪಾರ್ಥೋ ಧನುರ್ಧರ, ತತ್ರ ಶ್ರೀ ವಿಜಯೋಭೂತಿ ಧ್ರುವ ನೀತಿರ್ಮತಿರ್ಮಮ. ಓಂ ತತ್ಸತ್ ಶ್ರೀ ಕೃಷ್ಣಾರ್ಪಣಮಸ್ತು.
ಶಾಂತಿ, ಕಾರ್ ರೆಡಿ, ಡ್ರೈವರ್ ಬಂದಿದ್ದೀನಿ. ಸಾಕಪ್ಪ ನಿನ್ ತಮಾಷೆ, ನೀನೇ ನಮ್ ಡ್ರೈವರ? ಆಂಟಿ, ಡ್ರೈವ್ ಮಾಡೋರೆಲ್ಲ ಡ್ರೈವರ್ಗಳೇ. ಕೃಷ್ಣ ಪರಮಾತ್ಮ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಡ್ರೈವರ್ ಆಗಿರ್ಲಿಲ್ವಾ? ಪರವಾಗಿಲ್ವೇ, ಭಗವದ್ಗೀತೆ ಬಗ್ಗೆ ಭಾಷಣ ಬೇಕಿದ್ಯಾ? ಒಳ್ಳೆ ಡೆವಲಪ್ಮೆಂಟ್. ಸಹವಾಸ ದೋಷ. ಬೈ ದಿ ಬೈ, ಕನ್ಗ್ರಾಚುಲೇಷನ್ಸ್ ಗೀತಾ. ಯಾಕೆ ಕಾಲೇಜಲ್ಲಿ ರೋಡ್ಗಳನ್ನೆಲ್ಲ ಮಟ್ಟ ಹಾಕ್ಬಿಟ್ಟಿಯಂತೆ? ಹೋಗ್ಲಿ ಬಿಡಮ್ಮ, ನಿಮ್ ತಾಯಿ ಗಂಡ್ ಮಕ್ಳಿಲ್ಲ ಅನ್ನೋ ಕೊರತೆನ ನಿವಾರಿಸ್ಬಿಟ್ಟೆ. ಈ ಕಾಲದಲ್ಲಿ ಗಂಡಾದ್ರೇನು ಹೆಣ್ಣಾದ್ರೇನು ಎಲ್ಲ ಒಂದಾನೆ. ಅಬ್ಬಾ, ನಿನ್ನ ಮಾತಿಂದ ಇನ್ಸ್ಪೈರ್ ಆಗಿ ನಾನೀ ಕರಿಕೋಟ್ ಕಳಿಸಿಟ್ಟು ಮತ್ತೆ ಕಾಲೇಜ್ಗೆ ಪ್ರವೇಶ ಮಾಡೋಣ ಅಂತ ಆಸೆ ಆಗ್ತಾ ಇದೆ. ಪಕ್ಷಾಂತರ ರಾಜಕೀಯದಲ್ಲಿ ನೀನು ನಮ್ಮ ಅಮ್ಮನ ಪಾರ್ಟಿ, ನಮ್ ಪಾರ್ಟಿಗೆ ಸೇರ್ಸಲ್ಲ. ನಿಂದು ಕೋರ್ಟ್ ರೂಟು, ನಮ್ದು ಕಾಲೇಜ್. ಕೋಗಿಲೆ ಕೋಗಿಲೆ ಕೋಗಿಲೆ, ಚಿತ್ತದ ಚೈತ್ರದ ಕೋಗಿಲೆ, ಕೋಗಿಲೆ ಕೋಗಿಲೆ ಚಿತ್ತ ಚೋರ ಕೋಗಿಲೆ, ಚೈತ್ರದಲ್ಲಿ ಮೈತ್ರಿಯಲ್ಲಿ ಮಾರ್ದನಿಯಾದೆ. ನಯನಗಳಿಗೆ ಮಿಲನವು, ಮನಸ್ಸುಗಳಿಗೆ ಮದುವೆಯೋ,
ಎದೆ ತುಂಬಾ ಉಲ್ಲಾಸದ ತುತ್ತೂರಿಯ ಪ್ರೇಮ ಕಥೆ ತುಂಬಾ ಬರೀ ಕಾಮ ಕಸ್ತೂರಿಯ ಕೋಗಿಲೆ 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 ಚಿತ್ರದ ಚೈತ್ರದ ಕೋಗಿಲೆ ನಿನ್ನೆ ಕಿಶೋರ್ ಸಖತ್ತಾಗಿ ಒದೆ ತಿಂದಲ್ವೇನೆ ಅವ್ನ ಕೊಬ್ಬೆಲ್ಲ ಇಳಿದೋಯ್ತು. ಏಯ್ ಬನ್ರು. ವಾಟ್ ಹ್ಯಾಪನ್? ಯಾಕೆಲ್ಲ ಒಂಥರ ಇದ್ದೀರಾ? ಏ ಗೀತಾ, ಆ ಕಿಶೋರ್ ಕಡೆ ರೌಡಿಗಳು ಹೊಂಚಾಕೊಂಡು ನಮ್ಮ ಮೈ ಮೇಲೆ ಬೆಳಕ್ ಬಂದಿದ್ದಾರೆ. ಅವಳೇ ಗೀತಾ. ಇವತ್ತು ನಮ್ಮ ಪ್ರಾಣ ಹೋದ್ರು ಸರಿ, ಗೆಲುವು ನಮ್ಮದೇ. ಹೇಡಿಗಳು ಅವರೋ ಇಲ್ಲ ನಾವು ಅನ್ನೋದು ತೀರ್ಮಾನ ಆಗುತ್ತೆ. ಬಂದ್ರ ಇವರು ಯಕ್ಷಗಾನದ ರಾಕ್ಷಸರಿಗಿಂತ ಭಯಂಕರವಾಗಿದ್ದಾರೆ. ಇವರು ಯಾರಂತ ಗೊತ್ತಾಗದೆ ಪ್ರತೀತಿ ಆಗಿದೆ. ಈ ಗಂಗವ್ವ ಬಂದಿದ್ರೆ ಚೆನ್ನಾಗಿರ್ತಿತ್ತು, ಈ ಕೆಟ್ಮೂತಿಗಳನ್ನೆಲ್ಲ ಕ್ಲೀನ್ ಮಾಡ್ಸೋಕೆ. ಗಂಗವ್ವ ಪೆನಲ್ಲಿ ತೆಗೆದುಕೊಂಡು ಬಾ, ಇವ್ರನ್ನೆಲ್ಲ ಸಾರಿಸಿ ಗುಡಿಸಿ ಗುಂಡಾಂತರ ಮಾಡ್ಬೇಕು. ಹಲೋ, ಯಾರ್ರೀ ಮಾತಾಡ್ತಿರೋದು? ಇನ್ಸ್ಪೆಕ್ಟರ್ ನಾನ್ರಿ, ಅಬಕಾರಿ ಮತ್ತು ವಿದ್ಯಾಮಂತ್ರಿಗಳ ಪಿಎ ಮಾತಾಡ್ತಿರೋದು. ಪಿಎ ನಮ್ ಸಾಹೇಬ್ರೆ ಮಾತ್ರ ಮಾತಾಡ್ಬೇಕಂತೆ, ಸ್ವಲ್ಪ ಲೈನ್ ಅಲ್ಲಿ ಇರ್ತೀರಾ? ತಗೊಳ್ಳಿ ತಗೊಳ್ಳಿ ಸರ್. ನೀವಿಲ್ಲೇ ಬಂದು ನೋಡಿ ಸರ್, ನಿಮ್ಗೆ ಗೊತ್ತಾಗತ್ತೆ. ಕಾಲೇಜ್ ಸ್ಟೂಡೆಂಟ್ ಅಂದ್ಮೇಲೆ ನಾವು ಹುಷಾರಾಗಿರ್ಲೇಬೇಕು, ಇಲ್ಲ ಅಂತ ಅಂದ್ರೆ ಪೊಲೀಸ್ ಸ್ಟೇಷನ್ ಧ್ವಂಸ ಮಾಡ್ಬಿಡ್ತಾರೆ. ಐ ಆಮ್ ವೆರಿ ಸಾರಿ ಸರ್. ಏನಾಯ್ತು ಸಾಹೇಬ್ರೆ? ಉದುರ್ತು. ಮಾನ್ಯ ಗೃಹಮಂತ್ರಿಗಳು ಬರುತ್ತಿದ್ದಾರೆ, ಇವರ ಜೊತೆಯಲ್ಲಿ ಕೆಲವು ಶಾಸಕರು ಬರುತ್ತಿದ್ದಾರೆ. ಇವರೆಲ್ಲರೂ ಓಟು ಕೊಟ್ಟ ಜನಗಳ ಯೋಗಕ್ಷೇಮವನ್ನು ವಿಚಾರಿಸಲು ಬರುತ್ತಿಲ್ಲ. ಲಾಕಪ್ನಲ್ಲಿರುವ ರೌಡಿಗಳ ಯೋಗಕ್ಷೇಮವನ್ನು ವಿಚಾರಿಸಲು ಬರುತ್ತಿದ್ದಾರೆ. ಈ ಧ್ವನಿ ಒಬ್ಬ ವ್ಯಕ್ತಿಯದಲ್ಲ, ಇದು ಇಡೀ ಜನತೆಯ ಕೂಗು, ಎಚ್ಚೆತ್ತ ಯುವಶಕ್ತಿಯ ಕ್ರಾಂತಿಯ ಕೂಗು. ನಮ್ಮ ಈ ಕೂಗಿಗೆ ಮಾನ್ಯ ಮಂತ್ರಿಗಳು, ಗಣ್ಯ ಅಧಿಕಾರಿಗಳು ಓಗೊಡಲೇಬೇಕು. ನಾವು ಯುವಜನ, ಪೊಲೀಸರಿಗೆ ಒಪ್ಪಿಸಿರುವ ವ್ಯಕ್ತಿಗಳು ಯೋಗ್ಯರಲ್ಲ.
ಸಮಾಜ ಕಂಟಕರು, ಸಮಾಜ ದ್ರೋಹಿಗಳು. ಯಾವ ಪೊಲೀಸರು ಇವರನ್ನು ಮಟ್ಟ ಹಾಕದ ಕಾರಣ ಬೇರೆ ದಾರಿ ಕಾಣದೆ ಯುವಜನ ಈ ದಾರಿ ತುಳಿಬೇಕಾಯ್ತು. ಈ ಬೇಡಿಕೆಗಳು ಈಡೇರುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಸರ್, ನೀವು ಮಾತಾಡಿ ಸರ್. ಓಕೆ. ಯುವಜನರೇ, ನಿಮ್ಮ ಕೂಗು ನಮಗೆ ಕೇಳಿಸಿದೆ. ಇದು ಪ್ರಜಾರಾಜ್ಯ, ಇಲ್ಲಿ ಪ್ರಜೆಗಳೇ ಪ್ರಭುಗಳು. ಅಂದಮೇಲೆ ನಾವಿಲ್ಲಿ ಕೇವಲ ಪ್ರತಿನಿಧಿಗಳು. ಇವತ್ತಿಂದ ನಿಮ್ಮೊಂದಿಗೆ ಕೂಡಿ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ ಸೇರಿಸೋದೇ ನಮ್ಮ ಆದ್ಯ ಕರ್ತವ್ಯ. ನಿಮ್ಮೆದುರಿಗೇನೆ ನಮ್ಮ ಅಧಿಕಾರಿಗಳಿಗೆ ಆದೇಶ ನೀಡ್ತಾ ಇದ್ದೀನಿ. ಅಧಿಕಾರಿಗಳೇ, ನಿಮ್ಮ ನಿಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಿ, ಯಾವುದೇ ಪ್ರಭಾವಕ್ಕೆ ಒಳಗಾಗಬೇಡಿ. ಇವತ್ತಿನ ಜನತೆಯ ಜಯವೇ ನಮ್ಮ ಜಯ. ಜೈ ಕರ್ನಾಟಕ ಮಾತೆ. ಗೃಹಮಂತ್ರಿಗಳಿಗೆ, 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 ಗೃಹಮಂತ್ರಿಗಳಿಗೆ. ಇದೀಗ ನಮ್ಮ ವಿದ್ಯಾಮಂತ್ರಿಗಳು ಆಗಮಿಸುತ್ತಿದ್ದಾರೆ. ಮಗನನ್ನು ನೋಡಲು ತಂದೆಯ ಆಗಮನ. ತಂದೆ ನಮ್ಮ ರಾಜ್ಯದ ವಿದ್ಯಾಮಂತ್ರಿ, ಮಗ ನಮ್ಮ ಕಾಲೇಜಿನ ಗೂಂಡ ರೌಡಿ. ಕಂತ್ರಿ ಮಗನ್ನ ತನ್ನ ಪಕ್ಷದ ಯೂತ್ ಲೀಡರ್ ಆಗಿ ಮಾಡಬೇಕು ಅಂತ ತಂದೆಯ ಮಹದಾಸೆ. ಈ ಸಂದರ್ಭದಲ್ಲಿ ನಿಮ್ಮ ಅನಿಸಿಕೆ ಏನು ಸರ್? ನೋಡಿ, ಉಪ್ಪು ತಿಂದವನು ಮಾತ್ರ ನೀರು ಕುಡಿತಾನೆ ಅಂತ ಅನ್ಕೋಬೇಡಿ. ಸಕ್ಕರೆ ತಿಂದವನು ನೀರು ಕುಡಿತಾನೆ. ನಾನು ವಿದ್ಯಾಮಂತ್ರಿ, ನನಗೆ ವಿದ್ಯಾರ್ಥಿಗಳೇ ಮುಖ್ಯ. ಅವ್ರ ಕಷ್ಟ ಸುಖ ನಿಚ್ಚಾಸೋದೇ ನನ್ನ ಧರ್ಮ ಅಲ್ವಾ? ನಿಮ್ ಮಗನ ನೀವು ಬಿಡಿಸ್ಕೊಂಡು ಹೋಗಿ ಬಂದಿದ್ದೀರಿ ಅಂತ ನಿಮ್ ಬಗ್ಗೆ ಗುಮಾನ ಇದೆ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅಯ್ಯೋ 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 ಅಯ್ಯೋ, ದ್ಯಾವ್ ರಾಣೆಗೂ ನನ್ನ ಮಗನ ನಾನು ಬಿಡಿಸ್ಕೊಂಡು ಹೋಗಕ್ ಬಂದಿಲ್ಲ. ನೋಡಿ, ನ್ಯಾಯ ಎಲ್ಲಿರ್ತದೋ ಅಲ್ಲಿರ್ತದೆ ಜಯ. ನಾನು ಕಾದಿ ತೊಟ್ಟಿರೋ ಸನ್ಯಾಸಿ. ನನ್ನ ತತ್ವ ಒಂದೇ, ನಾನು ಸಾಯೋ ಗಂಟ ಪ್ರಜಾ ಸೇವೆ, ಪ್ರಜಾಕ್ಷೇಮ. ನಿಮಗೀಗ ಆಗಬಾರ್ದಾಗಿತ್ತು. ಕಾಲೇಜ್ ಹುಡುಗರಲ್ಲಿ ಏನೋ ಚೇಂಜ್ ಬಂದಿದೆ ಸರ್. ನನಗನ್ಸುತ್ತೆ ಇದೆಲ್ಲ ದೊಡ್ಡ ತಲೆ ಚಿತಾವಣೆ. ನಿಮ್ಮನ್ನ ಕೆಳಗಿಳಿಸೋಕೆ ನಿಮ್ಮವರ ಯಾರೋ ಮಾಡ್ತಾ ಇರೋ ಮಸ್ಲತ್ತು. ನಿಮ್ಮ ಮಗನಿಂದಲೇ ನಿಮ್ ಪದವಿ ತಂದಿದ್ದಾರೆ ಕೂತು. ಅಲ್ರಿ, ಮಕ್ಳು ಇಲ್ದೇ ಇರೋರ್ನೇ ಮಂತ್ರಿ ಮಾಡ್ಬೇಕು ಅಂತ ಏನಾದ್ರೂ ಕಾನೂನು ಐತಾ? ಹಾಗೇನಿಲ್ಲ ಸರ್, ನಮ್ ಕಿಶೋರ್ ಯೂತ್ ಪಾರ್ಟಿ ಪ್ರೆಸಿಡೆಂಟ್ ಆಗೋದಿಕ್ಕೆ ಈ ಕೇಸ್ ಒಂದು ಅಡ್ಡ ಬಂದಿದೆ. ನಮ್ ತಲೆ ಕೆಟ್ಟು ಬಾದಾಮಿ ಹಲ್ವಾ ಆಗಿದೆ. ಜನಗಳೇ, ಕಲಿಯುಗದಲ್ಲಿ ದಾನವರಿದ್ದಾರೆ, ಮನುಷ್ಯ ರೂಪದ ರಾಕ್ಷಸರಿದ್ದಾರೆ. ದೈತ್ಯ ಶಕ್ತಿ ನಾಶವಾಗೋದು ಯುವಶಕ್ತಿಯಲ್ಲಿದೆ. ದುಷ್ಟಶಕ್ತಿಗಳ ದಮನಾನೆ ಯುವ ಜನಾಂಗದ ಧ್ಯೇಯ. ಗೂಂಡಾಗಳಿಗೆ ಗೂಂಡ, ರೌಡಿ ರಾಜ್ಯದ ರಾಜ ಕಿಶೋರ್ ಕುಮಾರ್ ಬರುತ್ತಿದ್ದಾರೆ. ಮರಿ ರೌಡಿಗಳೇ, ಚಮಚ ಚೂರುಗಳೇ, ಚಾಕು ಸೈಕಲ್ ಚೈನುಗಳೇ, ಸೋಡಾ ಬಾಟ್ಲಿಗಳೇ, ಈಗ ನಿಮ್ಮನ್ನು ನೋಡೋದಿಕ್ಕೆ ಇಷ್ಟೊಂದು ಜನ ಇಲ್ಲಿಗೆ ಬಂದಿದ್ದಾರೆ. ನಿಮ್ಮ ಮೇಲಿನ ಪ್ರೀತಿ ಅಭಿಮಾನದಿಂದಲ್ಲ, ನಿಮ್ಮನ್ನ ಗೌರವಿಸಿ ಸನ್ಮಾನಿಸೋಕ್ಕೂ ಅಲ್ಲ, ನಿಮಗಾಗ ಅವಮಾನನ ನೋಡಿ ಆನಂದ ಪಡೋದಿಕ್ಕೆ. ಅಯ್ಯೋ, ಕಾಲೇಜ್ನಲ್ಲಿ ಹದ್ದು ಮೀರಿ ವರ್ತಿಸಿ ಗಲಾಟೆ ಮಾಡಿದಿರಂತೆ, ಇದನ್ನ ನೀವು ಒಪ್ಕೋತೀರಾ? ಇಲ್ಲ ಸರ್. ಈ ಕೇಸ್ ನಡೆಸೋದಕ್ಕೆ ಯಾರನ್ನಾದರೂ ಲಾಯರ್ ಅನ್ನು ನೇಮಿಸಿದಿರಾ? ಲಾಯರ್ಗಳನ್ನ ಇಟ್ಟಿದ್ದೀವಿ ಸರ್, ಆದರೆ ಇವತ್ತು ಕೋರ್ಟ್ಗೆ ಯಾವ ಲಾಯರ್ಗಳು ಬಂದಿಲ್ಲ ಸರ್. ವಕೀಲರುಗಳ ಗೈರು ಹಾಜರಿಯಿಂದಾಗಿ ವಿಚಾರಣೆಯನ್ನು ಮುಂದಿನ ವಾರಕ್ಕೆ ಮುಂದೂಡಲಾಗಿದೆ. ಅಲ್ಲಿಯವರೆಗೂ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಹಂಗ ಒಬ್ಬ ಲಾಯರು ಕೋರ್ಟ್ಗೆ ಬರಲಿಲ್ವಾ? ಏಯ್, ನಮ್ ಫೋನ್ನ ಯಾವನ ಕದ್ ಕೇಳಿಸ್ಕೊಂಬಿಟ್ಟವನೇ ಕಂಡ್ಲು? ಸಿಕ್ತು ಚಾನ್ಸು ಸಾಹೇಬ್ರೇ, ಫೋನ್ ಟ್ಯಾಪಿಂಗ್ ಮಾಡ್ತಿದಾರಂತ ಬೊಬ್ಬೆ ಹಾಕಿ ಸಿಎಂ ರಾಜೀನಾಮೆಗೆ ಗಲಾಟೆ ಮಾಡಿಸಿ. ದತ್ತು ನಿಲ್ಲಿಸ್ತೀಯ ನಿನ್ ತುತ್ತೂರಿಯ? ನಮ್ ಮನೆಗೆ ಬೆಂಕಿ ಬಿದ್ದಿರೋವಾಗ ಪಕ್ಕದ ಮನೆಗೆ ಹೋಗಿ ಬೆಂಕಿ ಪಟ್ಟಣ ಕೇಳೋದು ಬೇಡ ಕಂಡ್ಲ? ಬೇಡ. ಅಯ್ಯೋ ಸಾಹೇಬ್ರೇ, ನೀವೆಲ್ಲೋ ಹೋಗ್ಬಿಟ್ರಿ. ದತ್ತು ನಿಲ್ಲಿಸ್ದೆ ತುತ್ತೂರಿ ಸಾಹೇಬ್ರೆ, ನಿಮ್ಗೆ ಚಿಗುತ್ತಾ ಇರೋ ಈ ಬುದ್ಧಿಗೆ
ಇನ್ನೂ ಎರಡು ಖಾತೆ ಸಿಕ್ಕಬೇಕಾಗಿತ್ತು. ನಂತವೆ ನಿನ್ ಖಾತೆ ತೆಗಿಬೇಡ. ಮೊದ್ಲು ಆ ಬಡ್ಡಿ ಮಕ್ಕಳ ಲಾಯರ್ಗಳು ಯಾಕೆ ಕೋರ್ಟ್ಗೆ ಬರ್ಲಿಲ್ಲ, ಅವ್ರಿಗೇನ್ ದೊಡ್ಡರಾಗ ಬಂದಿತ್ತು ಅಂತ ಹೋಗೋ ವಿಚಾರಿಸೋ. ವಿಚಾರಿಸ್ತೀನಿ. ಫ್ರೆಂಡ್ಸ್, ಇವತ್ತು ನೀವೆಲ್ಲ ನನ್ನ ಮಾತಿಗೆ ಬೆಲೆ ಕೊಟ್ಟು ಕೋರ್ಟ್ಗೆ ಆಬ್ಸೆಂಟ್ ಆಗಿದ್ದಕ್ಕೆ ಐ ಆಮ್ ಸೋ ಗ್ರೇಟ್ಫುಲ್. ಇದ್ರಲ್ಲಿ ಗ್ರೇಟ್ಫುಲ್ ಆಗೋದೇನ್ ಬಂತು ಮೇಡಮ್, ನೀವು ನಮ್ ಕಣ್ ತೆರೆಸಿದ್ರಿ. ಒಕ್ಕಟ್ಟಾಗಿ ನಾವಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು, ದುಷ್ಟನ್ನ ಸೋಲಿಸಬಹುದು ಅಂತ ನಮಗ್ ಪಾಠ ಕಲ್ಸ್ಕೊಟ್ರಿ. ಇನ್ಮೇಲ್ ನಾವು ಇಂಥ ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ಕೊಡುದು ಅಂತ ಡಿಸೈಡ್ ಮಾಡಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ಬಾ ಅಮ್ಮ ಗೀತಾ ಬಾ, ಇವರೆಲ್ಲ ನಿನ್ನ ನೋಡೋಕ್ ಬಂದಿದ್ದಾರೆ. ಇವರು ಧಾರವಾಡದ ನಾಯಕರು, ಮಂಗಳೂರಿನ ಕವಿತಾ, ಮೈಸೂರಿನ ಮಹದೇವಯ್ಯ, ತುಮಕೂರಿನ ಶಿವಲಿಂಗಯ್ಯ, ಧಾರವಾಡದ ನಾಗರಕಟ್ಟೆ, ಇವರೆಲ್ಲ ಕಾಲೇಜು ವಿದ್ಯಾರ್ಥಿ ನಾಯಕರು, ನಿನ್ನ ಗ್ರೀಟ್ ಮಾಡೋಕ್ ಬಂದಿದ್ದಾರೆ. ಗೀತಾ ಅವರೇ, ಇವತ್ ನಮ್ ದೇಶದಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಅಂದ್ರೆ ಪುಂಡರು, ಪಟ್ಟಿಂಗರು, ಪೋಕ್ರಿಗಳು ಅಂತ ಕೆಟ್ಟ ಭಾವನೆ ಬಂದಿದೆ. ಕೆಲವು ದುಷ್ಟಶಕ್ತಿಗಳು ತಮ್ಮ ಸ್ವಾರ್ಥ ಸಾಧನೆಗೆ ವಿದ್ಯಾರ್ಥಿಗಳನ್ನ ಆಯುಧವಾಗಿ ಬಳಸ್ತಾ ಇದ್ದಾರೆ. ರಾಜಕೀಯ ಚದುರಂಗದ ಆಟದಲ್ಲಿ ವಿದ್ಯಾರ್ಥಿಗಳು ದಾಳಗಳಾಗಿದ್ದಾರೆ. ನೀವು ದುಷ್ಟರನ್ನ ಬಲಿ ಹಾಕಿ ವಿದ್ಯಾರ್ಥಿಗಳ ಕರ್ತವ್ಯ ಏನು ಅಂತ ತಿಳುವಳಿಕೆ ನೀಡಿದ್ದೀರಿ. ನೀವು ವಿದ್ಯಾರ್ಥಿಗಳಲ್ಲಿ ಧೈರ್ಯ ತುಂಬಿದಿರಿ, ಆತ್ಮವಿಶ್ವಾಸ ತುಂಬಿದಿರಿ, ಮತ್ತು ವಿದ್ಯಾರ್ಥಿಗಳು ಹೋರಾಡಬೇಕಾದ ಅವಶ್ಯಕತೆನ ಎತ್ತಿ ಹಿಡಿದಿದ್ದೀರಿ. ನವಭಾರತ ನಿರ್ಮಾಣದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಎಷ್ಟು ಮಹತ್ವ ಅನ್ನೋದನ್ನ ತೋರಿಸ್ಕೊಟ್ರಿ. ರಿಯಲಿ ಯು ಆರ್ ಗ್ರೇಟ್. ಎಚ್ಚೆತ್ತ ಜನಗಳು ಭಾರತವನ್ನ ಪ್ರಗತಿ ಪಥದ ಕಡೆ ನಡೆಸ್ತಾ ಅನ್ಯಾಯನ ಮಟ್ಟ ಹಾಕ್ಬೇಕು, ಅಧರ್ಮನ ತುಳಿಬೇಕು. ವಿದ್ಯಾರ್ಥಿಗಳು ವಿವೇಚನೆಯಿಂದ ನಡ್ಕೊಂಡ್ರೆ ಮಾತ್ರ ದೇಶಕ್ಕೆ ಅಪಾಯವಿಲ್ಲ. ನಮ್ಮ ದೇಶಕ್ಕಾಗಿ ನಾವೆಲ್ಲ ಪ್ರಾಣಾರ್ಪಣೆಗೂ ಸಿದ್ಧವಾಗಬೇಕು. ಯುವಶಕ್ತಿಯೇ ಭದ್ರತೆಯ ಅಡಿಪಾಯ. ನೋಡಿ ಸೋಮಣ್ಣವರೇ, ನೀವೀಗ ತಪ್ಪಿತಸ್ಥರು, ತಪ್ಪಿಗೆ ಶಿಕ್ಷೆ ಕೊಡಿಸೋದು ನನ್ನ ಕರ್ತವ್ಯ, ಹಾಗೆ ನಿಮ್ ಕ್ಲೈಂಟ್ಸ್ನ ಕಾಪಾಡೋದು ನಿಮ್ ಕರ್ತವ್ಯ ಅಲ್ವೇ? ನಿಜ ಸೋಮಣ್ಣವರೇ, ನಮ್ಮ ಹತ್ರ ಕೇಸ್ ತರೋರೆಲ್ಲ ನಮ್ ಕ್ಲೈಂಟ್ಸ್ಗಳಲ್ಲ. ಈ ವಕಾಲತ್ ಫಾರಂ ಸೈನ್ ಮಾಡಿದ್ಮೇಲೆ ಅವ್ರು ನಮ್ ಕ್ಲೈಂಟ್ಸ್ಗಳಾಗೋದು. ಅದೆಷ್ಟೊತ್ತು ನೀವ್ ಎಲ್ಲಿ ಒತ್ತು ಅಂದ್ರೆ ಒತ್ತುತ್ತೀನಿ ಹೆಬ್ಬೆಟ್ಟು. ಸಾಧ್ಯವಿಲ್ಲ. ನಾನು ಯಾವುದೇ ಕೇಸನ್ನ ಟೇಕಪ್ ಮಾಡ್ಬೇಕಾದ್ರೂ ಅದಕ್ಕೊಂದು ನೀತಿ ನಿಯಮ ಇರುತ್ತೆ. ನೀತಿ ನಿಯಮ ರಬ್ಬರ್ ಇದ್ದ ಹಾಗೆ, ಅದರಲ್ಲೂ ನಮ್ಮಂತ ಹಣವಂತರು ಹೇಗ್ ಬೇಕಾದ್ರೂ ಎಳೆದಾಡಬಹುದು. ಅಂದ್ರೆ ಹಣದಿಂದ ಎಲ್ಲರನ್ನು ಕೊಂಡ್ಕೋಬಹುದು ಅಂತೀರಾ? ನೋಡಿ ಜೂನಿಯರ್ ಸಾಹೇಬ್ರೆ, ಈ ವಿಷಯ ಎಲ್ಲ ನಿಮ್ಗೆ ಇನ್ನೂ ಗೊತ್ತಾಗೋದಿಲ್ಲ. ಯಾಕೆ ಅಂದ್ರೆ ಮೊದ್ಲೇ ನೀವು ಎಲ್ ಬೋರ್ಡು. ನೀವು ನನ್ನ ವಿಷಯದಲ್ಲಿ ಎಲ್ ಬೋರ್ಡೇನೆ. ಕಾರ್ಪೊರೇಷನ್ ಪ್ಲಾನ್ಗೂ ನಿಮ್ಮ ಬಿಲ್ಡಿಂಗ್ ಪ್ಲಾನ್ಗೂ ತುಂಬಾ ವ್ಯತ್ಯಾಸ ಇದೆ. ನೀವು ಬಿಲ್ಡಿಂಗ್ ಕಟ್ಟೋಕ್ ಬಳಸಿರೋ ಮೆಟೀರಿಯಲ್ಸ್ ತುಂಬಾ ಲೋ ಕ್ವಾಲಿಟಿ, ಅದು ನೂರಾರು ಜನರ ಪ್ರಾಣನ ಬಲಿ ತಗೊಂಡಿದೆ. ಈ ಮಾತನ್ನೇ ಇವ್ರ ಕೋರ್ಟಲ್ಲಿ ಹೇಳೋದು. ಎಕ್ಸಾಕ್ಟ್ಲಿ. ನಾನು ನ್ಯಾಯ ಬಿಟ್ಟು ಬದುಕೋಲ್ಲ, ನೀತಿಗೆಟ್ಟು ಬಾಳಲ್ಲ, ಧರ್ಮ ಬಿಟ್ಟು ನಡೆಯಲ್ಲ, ಸತ್ಯ ಬಿಟ್ಟು ನುಡಿಯಲ್ಲ. ನಾಳೆ ಪಾರ್ಟಿ ಮೀಟಿಂಗ್ ಐತಲ್ಲ, ಅಲ್ಲಿ ನಾನು ಹೇಳ್ದಂಗೆ ಮಾತಾಡಿ, ಮಿಕ್ಕಿದ್ ನಾನು ಹೇಳ್ತೀನಿ. ಕಾಲೇಜ್ ಪ್ರಿನ್ಸಿಪಾಲ್ ತಮ್ಮ ನೋಡಕ್ ಬಂದವ್ರೆ. ಹಾ ಬರ ಕೇಳು. ನಾವೇನ್ ಬರ್ತೀವಿ ಸರ್. ಒಳ್ಳೇದು ಸರ್, ಒಳ್ಳೇದು. ಉಂಡಿದೀಗ ಭದ್ರ. ನಮಸ್ಕಾರ. ನಮಸ್ಕಾರ ಸರ್. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನಿಸ್ಯ? ನಾಳಿನ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಕ್ಕೆ ತಾವು ನಮ್ಮ ಕಾಲೇಜ್ಗೆ ಆಗಮಿಸಿ ಧ್ವಜಾರೋಹಣ ಮಾಡಬೇಕು ಅಂತ ಕೇಳ್ಕೋತೀನಿ ಸರ್. ಅಯ್ಯ, ಬಿಚ್ಚಿ ಎಳೆದು ಕಟ್ಟಕ್ ನಾನು ಯಾಕ್ರಿ ಬರ್ಬೇಕು? ಅಂದಂಗೆ ಹೋದ ವರ್ಷ ಬಾವುಟ ಹಾರಿಸಿದವ್ರು ಯಾರು? ತಮ್ಮಗ ಅವರು. ಆದ್ರೆ ಹಿಂದ್ಲ ವರ್ಷ ತಮ್ಮಗ ಅವ್ರೆ. ತಮ್ಮಗ ಅವರು ಹಂಗೇಳಿ ಮತ್ತೆ ಅಂದಂಗೆ ಕಾಲೇಜ್ ಸೇರಿದಾಗಿನಿಂದ ಇಲ್ಲಿ ತನಕ ನನ್ನ ಮಗನೇ ಆರಿಸ್ತಾವನೆ. ಈಗ ರಾಜ್ಯಕ್ಕೆ ಅದು ನಮ್ಮ ಪಕ್ಷದ ಯುವಕ ನಾಯಕ ಆಯ್ತಾವನೆ. ಯೂತ್ ಲೀಡರ್. ಅದೇ 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 ಆಯ್ತಾವನೆ. ಅಂದ್ಮ್ಯಾಕೆ ಅವನೇ ಈ ಸಾರಿನೂ ಆರಿಸ್ಬೇಕು, ಅದೇ ನ್ಯಾಯ. ಆದ್ರೆ ಅವ್ರಿಗ ಜೈಲ್ನಾಗ ಅವನೆ. ಇರ್ಲಿ ಬಿಡ್ರಿ, ನಿಮ್ಮ ಅಪ್ಪನ ಮನೆ ಗಂಟನಾರ ಹೋಯ್ತದ ನೋಡ್ರಿ. ನಮ್ಮ ದೇಶದ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಹಿಂದೆ ಇದ್ದೋರು ಈಗಿರೋರು ಎಲ್ಲ ಜೈಲಿಂದ ಬಂದವರ ಅಲ್ವಾ? ಅಂದಂಗೆ ಎಷ್ಟನೇ ತಾರೀಕು ನೀವು ಬಾವುಟ ಹಾರಿಸೋದು ಅಂದ್ರೆ? ಆಗಸ್ಟ್ 15. ಹದಿನೈದು ಅಲ್ರಿ, 15ನೇ ತಾರೀಕೆ ಬಾವುಟ ಹಾರಿಸ್ಬೇಕು ಅಂತ ಗಾಂಧೀಜಿ ಏನಾರ ಹೇಳವ್ರ? ನೋಡ್ರಿ, ನನ್ನ ಮಗ ಇನ್ನೊಂದು ವಾರದೊಳಗೆ ಬಂದ್ಬಿಡ್ತಾನೆ. ಅವನ್ ಜೈಲಿನಿಂದ ಬರೋವಾಗ್ಲೇ ದೊಡ್ಡದಾಗಿ ಮೆರವಣಿಗೆ ಮಾಡಿ ಅವನ್ನ ಕಾಲೇಜಿಗೆ ಕರ್ಕೊಂಡೋಗಿ ಅವನ ಕೈಲೇ ಬಾವುಟ ಹಾರಿಸ್ಬಿಡಿ. ಆಗ ನಿಮ್ ಕಾಲೇಜಿಗೆ ಗೌರವ ಸಿಗ್ತದೆ, ಬೆಲೆ ಬರ್ತದೆ. ಹ್ಞೂ, ಇಂಡಿಪೆಂಡೆನ್ಸ್ ಡೇನ ಪೋಸ್ಟ್ಪೋನ್ ಮಾಡಬಾರ್ದು ಸರ್. ಯಾವ ಊರ್ ಸಿಮೆನ್ರಿ ನಿಮ್ದು? ಅಲ್ರಿ, ಕಾಲೇಜ್ ಹುಡ್ದಾಗ್ನಿಂದ ಇದುವರೆಗೂ 15ನೇ ತಾರೀಕೆ ಮಾಡ್ಕೊಂಬಂದಿದ್ದೀರಾ? ಹೌದು ಸರ್. ಇದೊಂದು ವರ್ಷ ಅಪ್ಪ ರೌಸ್ಟ್ ಮುಂದಕ್ಕೆ ಹಾಕಿದ್ರೆ ನಿಮ್ಮ ಅಪ್ಪನ ಮನೆ ಗಂಟೆ ನನಗೆ ಹೋಯ್ತದಾ?
ಹಾಗಲ್ಲ ಸರ್, ಸ್ಟೂಡೆಂಟ್ಸ್ ಯಾವ ಸ್ಟೂಡೆಂಟು ಯಾವ ಸ್ಟೂಡೆಂಟ್ ರೀ, ಅವರೆಲ್ಲ ಮೇಸ್ಟ್ರ್ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕಪ್ಪ. ನೋಡ್ರಿ, ನೀವ್ ಹೇಳ್ದಂಗ ಅವ್ರು ಕೇಳ್ಬೇಕು, ನಾನು ಹೇಳ್ದಂಗ ನೀವು ಕೇಳ್ಬೇಕು, ಗೊತ್ತಾಯ್ತಾ? ನಡೀರಿ ನಡೀರಿ, ಬರ್ತೀನಿ ಸರ್. ನಡೀರಿ, ನಲವತ್ನಾಲ್ಕು ವರ್ಷ ಆಯ್ತು. ಈಗ ನಮ್ಮ ರಾಜಕೀಯ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಸ್ವಾತಂತ್ರ್ಯ ಹಬ್ಬನ ಆಗಸ್ಟ್ 15ನೇ ತಾರೀಕೆ ಯಾಕೆ ಆಚರಿಸ್ಬೇಕು ಅಂತ ಕೇಳೋ ಮಂತ್ರಿಗಳು ಈಗ ನಮ್ಮ ದೇಶನ ಆಳ್ತಾ ಇದ್ದಾರೆ. ಈಗ ನಮ್ಮ ದೇಶ ಬರೀ ಗೂಂಡಾಗಿರಿ, ಅತ್ಯಾಚಾರ ನಡೆಸೋ ಸ್ವಾರ್ಥಿಗಳ ಕೈಯಲ್ಲಿದೆ. ನಮ್ಮ ಗಾಂಧೀಜಿ ಅಕಸ್ಮಾತ್ ಈಗ ಬದುಕಿದ್ರೆ ಈ ನೋವನ್ನು ತಡ್ಕೊಳಕಾಗದೆ ಅವರೇ ಆತ್ಮಹತ್ಯೆ ಮಾಡ್ಕೋತಿದ್ರೋ ಏನೋ. ಅಂಥದ್ರಲ್ಲೂ ನಮ್ಮ ಏಳಿಗೆಗಾಗಿ ಹಗಲು ರಾತ್ರಿ ಶ್ರಮಿಸುತ್ತಿರುವ ನಿಸ್ವಾರ್ಥಿ ಪ್ರಿನ್ಸಿಪಾಲ್ರವರು ಈಗ ಬಂದು ಧ್ವಜಾರೋಹಣ ಮಾಡಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಮನದಲ್ಲಿ ಸುಳ್ಳರು ಬೇಲಿಯ ಮೇಲೆ ಎದ್ದು ಹೊಲ.
ನೋಡ್ರಿ, ಇವತ್ತು ನನ್ನ ಮಗ ಜೈಲಿನಿಂದ ಬತ್ತ ಅವನೇ. ಹಾ, ಎಲ್ಲ ಹಳ್ಳಿಗಳಿಗೂ ಬಸ್ಗಳನ್ನ ಲಾರಿಗಳನ್ನ ಕಳಿಸಿ ಜನಗಳನ್ನ ತುಂಬಿಕೊಂಡು ತರಬೇಕು, ಬಾಜಾ ಭಜಂತ್ರಿ ಬಾರಿಸ್ಬೇಕು. ಹಾ, ಕಿಶೋರ್ ಕುಮಾರ್ ಕಿ ಜೈ ಅನ್ನೋ ಕೂಗು ಮುಗಿಲು ಮುಟ್ಟಬೇಕ್ರಿ, ಮುಗಿಲು ಮುಟ್ಟಬೇಕು, ಗೊತ್ತಾಯ್ತಾ? ಹಾ, ನನ್ನ ಮಗ ಇಷ್ಟು ದಿವಸ ಜೈಲಿನಾಗಿದ್ದವನ ಮರಿಬೇಕು, ಜನ ಅವನ್ನ ಪಿರೀತಿ ಮಾಡ್ಬೇಕ್ರಿ, ಪಿರೀತಿ ಮಾಡ್ಬೇಕು. ಹಾ, ಮಾಡ್ತೀರಿ ತಾನೇ? ಹಾ, ಚೆನ್ನಾಗಿ ಏರ್ಪಾಡು ಮಾಡಿ. ಮಗ ಯಾವಾಗ ಬಂದ? ಯಾವಾಗ ಬಂದೆ ಅಂತ ಕೇಳ್ಬೇಡ, ಯಾವಾಗ ಸಾಯ್ತ ಅಂತ ಕೇಳು. ತಗೋ ಈ ಕತ್ತಿನ, ನೀನ್ ನನ್ನ ಹುಟ್ಟಿಸಿದ ತಪ್ಪಿಗೆ ನಿನ್ನ ಕೈಯಾರ ಚುಚ್ಚಿ ಸಾಯಿಸಿ ಪುಣ್ಯ ಕಟ್ಕೋ, ನನ್ನ ಮಣ್ಣು ಮಾಡಿ ಋಣ ತೀರಿಸ್ಕೋ. ತಗೋ. ಯಾಕೋ ಯಾಕೋ ಹುಚ್ಚುಚ್ಚ ಕಾಡ್ತಾ ಇದೀಯಾ? ಹೌದು, ನನಗೆ ಹುಚ್ಚಿಡಿದೆ. ನನಗೆ ಸಲ್ಯೂಟ್ ಹೊಡ್ತಿದ್ದ ಪೊಲೀಸ್ ಆಫೀಸರ್ಗಳೆಲ್ಲ ನನಗೆ ಅವಮಾನ ಮಾಡಿದ್ರು. ನಾನು ಲಾಕಪ್ಪಲ್ಲಿದ್ರೆ ನನ್ನ ಬಿಡಿಸ್ಕೊಳ್ಳೋದು ಬಿಟ್ಟು ನಿನ್ನ ಪದವಿನ ಉಳಿಸ್ಕೊಳ್ಳೋದಕ್ಕೆ ಉದ್ದು ತಪಾಸಣೆ ಮಾಡಿ ನಾನು ಮಾಡಿದ್ದೆ ತಪ್ಪು ನನಗೆ ಶಿಕ್ಷೆ ಆಗಬೇಕು ಅಂತ ಒಳಗೊಂದು ಹೊರಗೊಂದು ಮಾತಾಡಿದ ನೀನು. ಮಗ ಹೊಡಿಯೋ, ಇನ್ನ ಒಂದು ಕೆನ್ನೆ ಹೊಡಿಯೋ. ಲೇ, ನೀನು ಸಣ್ಣ ಮಗ ಆಗಿದ್ದಾಗ ನನಗೆ ಎದೆ ಮೇಲೆ ಕಾಲ್ನಾಗೆ ಒದ್ದು ಒದ್ದು ಮಡಗ್ತಾ ಇದ್ದೆ, ಈಗ ಕೆನ್ನೆ ಹೊಡಿತಿದ್ಯಾ ಅಷ್ಟೇ. ನಿಮ್ಮ ಅಪ್ಪನಿ ತಾನೇನ ಹೊಡಿಯೋದು, ವಾಡಿಯೋ. ನಿನ್ನ ಸಂಕಟ ಏನು ಅನ್ನೋದು ನನಗೆ ಅರ್ಥ ಆಯ್ತದೆ ಕಣ್ಣ, ಅರ್ಥ ಆಯ್ತದೆ. ಇದಕ್ಕೆಲ್ಲ ಕಾರಣ ಆ ಗೀತಾ. ಅವಳಿನ ಬದುಕಿರಬಾರದು, ಅವಳಿಗೆ ಚಿತ್ರಹಿಂಸೆ ಕೊಟ್ಟು ಕೊಟ್ಟು ಸಾಯಿಸಬೇಕು. ಜನಗಳಿಗೆ ಅವಳಿಂದ ಬಂದಿರೋ ಧೈರ್ಯ ಅಳಸು ಹೋಗ್ಬೇಕು, ಅಳಸು ಹೋಗ್ಬೇಕು, ಅಳಸು ಹೋಗ್ಬೇಕು. ಏನಮ್ಮ ಸೂಪರ್ ಬರ್ಡ್? ಏಯ್ ಕಂತ್ರಿ, ನನ್ ಮಕ್ಕಳ ಬರೀ ಹಕ್ಕಿ ಆಗಿದ್ರೆ ಆಕಾಶದಲ್ಲಿ ಹಾರಾಡ್ತಿದ್ನು. ಈ ದಾರಿ ಯಾಕೆ ಬಂದೆ? ನಿಮ್ಮನ್ನ ನೋಡಕ್ಕೆ ಬಂದೆ. ಅಡ್ಡ ದಾರಿ ಹಿಡಿದಿರೋ ನಿಮ್ಗೆ ಒಳ್ಳೆ ದಾರಿ ತೋರಿಸೋಣ ಅಂತ. ಕುಡಿಯೋ, ಹೊಟ್ಟೆ ತುಂಬಾ ಕುಡಿ. ಅಬ್ಬಾ, ಇವತ್ತು ನನಗೆ ಬೋ ಸಂತೋಷ ಆಯ್ತು ಕಂಡ್ಲಾ. ನಿನಗೆ ಅವಮಾನ ಮಾಡಿ ನನ್ನ ಎದುರಾಕೊಂಡಳ ಗತಿ ಇವತ್ತಿಗೆ ಮುಗಿದೋಯ್ತು. ಇನ್ಮ್ಯಾಗೆ ನಮ್ಗೆ ಯಾರು ಅಡ್ಡಿ ಬರಕಿಲ್ಲ, ಏನಂತೀಯ? ಖಂಡಿತ ಡಾಡಿ, ಇವತ್ತು ನೀನ್ ನನಗೆ ಅಪ್ಪನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಯ್ತು. ಏನು ಲಾಯರ್ ಸಾರದಮ್ಮ ಸಂದಾಕಿದೀಯೋ? 12 ವರ್ಷದ ಹಿಂದೆ ನಿನ್ನ ಗಂಡ ಬರ್ತಾ ನನ್ನ ಮೇಲೆ ಎಗರ ಬಿದ್ದ, ಸಾಕ್ಷಿ ಆಧಾರ ಏನೂ ಇಲ್ಲದೆ ನೆಗೆದೂ ಬಿದ್ದ. ಅವನ್ನ ಸಾಯಿಸಿದ ಯಾರು ಗೊತ್ತಾ? ನಾನೇ ಕಣಮ್ಮ. ಈಗ ನನ್ನ ಮೇಲೆ ಆಸೇಡ್ ತೀರ್ಸ್ಕೊಳಕ್ಕೆ ನಿನ್ನ ಮಗಳನ್ನ ಮಗನಾಗಿ ಬೆಳೆಸಿದೀಯ, ಅವಳು ತಿರುಗಿ ಬಿದ್ದವಳೆ. ಆದ್ರೀಗೇನಾತು, ಅಪ್ಪ ಓದ್ ಜಾಗಕ್ಕೆ ಮಗಳು ಹೊಂಟೋದ್ಲು. ಅಂದಂಗೆ ನಿನಗೂ ಅವ್ರ ಜೊತೆಗೆ ಹೋಗ್ಬೇಕು ಅನ್ನೋ ಇಷ್ಟ ಇದ್ರೆ ಹೇಳ್ಬಿಡು, ಕಳಿಸ್ಬಿಡ್ತೀನಿ. ಜೊತೆಗೆ
ತೀತಿ ಗೀತಿ ಎಲ್ಲ ಮಾಡಿ ವಡೆ ಪಾಯಸ ಹಂಚ್ಬಿಡ್ತೀನಿ. ನಗಬೇಡು, ಒಂದು ಹೆಣ್ಣು ಹುಡುಗಿನ ಕೊಂದೆ ಅಂತ ಕೊಚ್ಕೊತಿದೀಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ನೀನು ಒಬ್ಬ ಗಂಡ್ಸ, ಅವಳು ಹೆಣ್ಣಲ್ವೋ, ನಿನ್ನ ಪಾಲಿಗೆ ಹೆಮ್ಮಾರಿ. ಏ, ಅವಳು ಕಿತ್ತೂರ್ ರಾಣಿ ಚೆನ್ನಮ್ಮ ಒನಕೆ ಓಬವನಂತೆ ಪೌರುಷದ ರಕ್ತದಿಂದ ಹುಟ್ಟದವಳು. ನೀವೆಲ್ಲ ನಿರ್ನಾಮ ಆದ್ರೂ ಅವಳು ಸಾಯಲ್ಲ, ನನ್ನ ಮಗಳು ಚಿರಂಜೀವಿ. ಮಿಸ್ ಗೀತಾ, ನಿನ್ನ ಈ ಯೂನಿಫಾರ್ಮ್ ನೋಡಿ ತುಂಬಾ ಸಂತೋಷವಾಯಿತು. ನೀನು ವಿದ್ಯಾರ್ಥಿಗಳಲ್ಲಿ ಯೂನಿಟಿ ತಂದು ಹೊಸ ಕ್ರಾಂತಿ ಮೂಡಿಸ್ದೆ, ಕಾಲೇಜ್ ಗುಂಡಾಗಳನ್ನ ಮಟ್ಟ ಹಾಕಿದೆ. ಐ ಆಮ್ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸರ್. ಬೈ ದಿ ಬೈ, 4 ದಿವಸದಿಂದ ಡಾಕ್ಟರ್ಗಳು ಸ್ಟ್ರೈಕ್ ಮಾಡ್ತಿದ್ದಾರೆ, ಭಾರಿ ಹಠ ಮಾಡ್ತಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗಿದೆ. ನೀನು ಯಾರಿಗೂ ತೊಂದರೆ ಆಗದ ಹಾಗೆ ಇದನ್ನು ಸಾಲ್ವ್ ಮಾಡಬೇಕು. ಯು ಆರ್ ದ ರೈಟ್ ಪರ್ಸನ್ ಫಾರ್ ದಿಸ್. ಐ ವಿಲ್ ಡೂ ಮೈ ಬೆಸ್ಟ್ ಸರ್. ನಾನು ನಿಮ್ ಗೀತಾ. ಸ್ನೇಹಿತರೆ, ಎಷ್ಟು ದಿವಸ ನಿಮ್ ಹತ್ರ ಮುಚ್ಚಿಟ್ಟಿದ್ದ ಸತ್ಯನ ಇವತ್ತು ಹೊರಗೆ ತರ್ತಾ ಇದ್ದೀನಿ. ನೀವು ತಿಳ್ಕೊಂಡಿರೋ ಹಾಗೆ ನಾನು ವಿದ್ಯಾರ್ಥಿ ಅಲ್ಲ. ನಾನು ಈ ಕಾಲೇಜಿಗೆ ಸೇರೋದಕ್ಕಿಂತ ಮುಂಚೆ ಪೊಲೀಸ್ ಆಫೀಸರ್ ಆಗಿ ಈ ಊರಿಗೆ ಬಂದೆ. ಇಲ್ಲಿ ನಡೀತಿರೋ ಅನ್ಯಾಯ, ಅತ್ಯಾಚಾರ, ಕೊಲೆ, ದರೋಡೆಗಳಿಗೆ ಒಂದು ಗತಿ ಕಾಣಿಸಿ ಅದನ್ನ ಬೇಡ ಸಹಿತ ಸಂಪೂರ್ಣವಾಗಿ ಕಿತ್ತಾಕಬೇಕು ಅನ್ನೋ ನಮ್ಮ ತಾಯಿಯ ಮಹದಾಸೆಯನ್ನ ಈಡೇರಿಸೋಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅನುಮತಿ ಪಡೆದು ವಿದ್ಯಾರ್ಥಿಯಾಗಿ ಈ ಊರಿಗೆ ಬಂದು ಈ ಕಾಲೇಜಿಗೆ ಸೇರ್ಕೊಂಡ SP ಗೀತಾ ನಾನು. ಈಗ ತಾನೇ ಗೂಂಡಾಗಳ ವಜ್ರ ಮುಷ್ಟಿಯಿಂದ ಭೇದಿಸಿಕೊಂಡು ಅವರೊಡಿದ ಗಂಡಾಂತರದಿಂದ ಪಾರಾದ SP ಗೀತಾ. ಫ್ರೆಂಡ್ಸ್, ನಿಮ್ಮಗಳ ಪ್ರೀತಿ, ಅಭಿಮಾನ, ಸಹಕಾರಗಳಿಗೆ ಡಾಕ್ಟರ್, ಈ ಮಗು ಸಾವು ಬದುಕಿ ನಡುವೆ ಹೋರಾಡ್ತಿದೆ, ಪ್ಲೀಸ್ ಟ್ರೀಟ್ ಮಾಡಿ. ಸಾರಿ ಮೇಡಮ್, ಇವತ್ತು ನಾವು ಸ್ಟ್ರೈಕ್ ಅಲ್ಲಿದ್ದೇವೆ, ಯಾರಿಗೂ ಟ್ರೀಟ್ಮೆಂಟ್ ಮಾಡೋಗಿಲ್ಲ. ನೋಡಿ, ನಾನು SP ಆಗಿ ಆರ್ಡರ್ ಮಾಡ್ತಿಲ್ಲ, ಮೊದಲು ಈ ಮಗು ಜೀವ ಉಳಿಸ್ಕೊಡಿ. ನಥಿಂಗ್ ಡೂಯಿಂಗ್, ವಿ ವಾಂಟ್ ಜಸ್ಟಿಸ್. ಡಾಕ್ಟರ್, ಮನುಷ್ಯನ ದೇಹದಲ್ಲಿ ಕಣ್ಣು, ಕಿವಿ, ಮೂಗು, ಕೈ, ಕಾಲು ಸ್ಟ್ರೈಕ್ ಮಾಡಿದ್ರೆ ತೊಂದರೆ ಇಲ್ಲ, ಆದ್ರೆ ಮನುಷ್ಯನ ಹೃದಯ ಸ್ಟ್ರೈಕ್ ಮಾಡಿದ್ರೆ ಮನುಷ್ಯ ಸಾಯ್ತಾನೆ. ರಿಮೆಂಬರ್, ಸಮಾಜಕ್ಕೆ ವೈದ್ಯರು ಹೃದಯ ಇದ್ದಾಗೆ, ಜನ ನಿಮ್ ಹತ್ರ ಬರೋದು ಪ್ರಾಣ ಉಳಿಸೋ ದೇವರು ಅಂತ. ಆದ್ರೆ ಈಗ ನೀವೆಲ್ಲ ಹೃದಯ ಇಲ್ದಿರೋ ಕಟಕರ ಆಗ್ತಿದ್ದೀರಾ. ನಿಮ್ ಬೇಡಿಕೆ ಈಡೇರಿಸಬೇಕಾಗಿದ್ದು ಸರ್ಕಾರ, ನಿಮ್ ಸಮಸ್ಯೆಯನ್ನ ಸರಿಪಡಿಸಬೇಕಾದ್ದು ಸರ್ಕಾರ. ಪಾಪ, ಬಡ ಜನಗಳ ಮೇಲೆ ಸಮರ ಸಾರಿ ಏನ್ ಸಾಧಿಸ್ತೀರಾ? ಪ್ಲೀಸ್ ಡಾಕ್ಟರ್ಸ್, ಯಾರ್ದೋ ತಪ್ಪಿಗೆ ಯಾರಿಗೋ ಶಿಕ್ಷೆನ, ಇದು ನ್ಯಾಯನಾ? ಪ್ಲೀಸ್ ಪ್ಲೀಸ್ ಪ್ಲೀಸ್, ಮಗುನ್ ಟ್ರೀಟ್ ಮಾಡಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಪ್ಲೀಸ್ ಟ್ರೀಟ್ ಮಾಡಿ. ಟೇಕವೇ, ನೀವೆಲ್ಲ ಮನುಷ್ಯರಲ್ಲ, ರಾಕ್ಷಸರು. ಒಂದು ಅಮಾಯಕ ಮಗುನ ಬಲಿ ತಗೊಂಡ ಕೊಲೆಗಡುಕರು. ನಿಮಗಿನ್ನು 4 ಗಂಟೆ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ನೀವಾಗೆ ಸ್ಟ್ರೈಕ್ ಅನ್ನ ವಾಪಸ್ ತಗೊಂಡ್ರೆ ಸರಿ, ಇಲ್ಲಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ದಿಸ್ ಇಸ್ ಮೈ ಫೈನಲ್ ವಾರ್ನಿಂಗ್. ಸ್ವಾತಂತ್ರ್ಯ ತಂದ ಬಳುವಳಿ, ಕಂಡದ್ದಕ್ಕೆಲ್ಲ ಚಳುವಳಿ, ಸ್ವಾತಂತ್ರ್ಯ ತಂದ ಬಳುವಳಿ, ಕಂಡದ್ದಕ್ಕೆಲ್ಲ ಚಳುವಳಿ, ಸ್ವೇಚ್ಛೆಯು ತಂದ ಬಳುವಳಿ, ಬಯಸಿದ್ದಕ್ಕೆಲ್ಲ ಚಳುವಳಿ, ಉಸಿರನ್ನು ಕಾಯುವ ವೈದ್ಯರೇ ದೇವರು, ದೇವರ ಮುನಿದರೆ ಉಳಿವರೆ ಮನುಜರು, ಮಾನವ ಸೇವೆಗೆ
ಸ್ವಾತಂತ್ರ್ಯ ತಂದ ಬಡುವಳಿ ಕಂಡ ದತ್ತಕ್ಕೆಲ್ಲ ಚಳುವಳಿ ಸ್ವೇಚ್ಛೆಯು ತಂದ ಬಡುವಳಿ ಬಯಸಿದ್ದಕ್ಕೆಲ್ಲ ಚಳುವಳಿ ಅರಿವು ಕೊಡುವ ಗುರುವೆ ವಿದ್ಯೆ ಕಲಿಸನೆಂದರೆ ಗತಿಯೇನು ವಿಷಗಾಳಿಯ ಕುಡಿದು ಶುಚಿಗಾಳಿಯ ಕೊಡುವ ಗಿಡ ಮರವೇ ಇದು ಸರಿಯೇನು ಬೆಳಕು ಕೊಡುವ ರವಿಯೇ ಜಗಕ್ಕೆ ಬರದೆ ಹೋದರೆ ಗತಿಯೇನು ದೀಪವು ತಾನುರಿದು ಗಂಧವು ತಾಸವೆದು ಮನುಜರು ಮಾನವ ಸೇವೆಗೇಕೆ ಚಳುವಳಿ ಸ್ವಾತಂತ್ರ್ಯ ತಂದ ಬಳುವಳಿ ಕಂಡದಕ್ಕೆಲ್ಲ ಚಳುವಳಿ ಸ್ವೇಚ್ಛೆಯು ತಂದ ಬಳುವಳಿ ಬಯಸಿದ್ದಕ್ಕೆಲ್ಲ ಚಳುವಳಿ ಆಪರೇಷನ್ ಆಗ್ಲೇಬೇಕು.
ಡಾಕ್ಟರ್ಸ್, ನಿಮ್ಮನ್ನ ಯಾರನ್ನ ಒಳಗಡೆ ಅಲೋ ಮಾಡಬಾರ್ದು ಅಂತ ಎಸ್ ಪಿ ಆರ್ಡರ್ ಆಗಿದೆ. ಆರೋಗ್ಯ ಮಂತ್ರಿಗಳ ತರ ಎಲ್ಲ ವಿಚಾರ ಮಾತಾಡಿದ್ದೀನಿ, ಅವರು ಒಪ್ಕೊಂಡಿದ್ದಾರೆ ಡಾಕ್ಟರ್ಗಳ ಬೇಡಿಕೆ ಈಡೇರಿಸ್ತೀನಿ ಅಂತ. ಅಷ್ಟೊಳಗಾಗಿ ಮುಷ್ಕರ ಗಲಾಟೆ ಇವೆಲ್ಲ ಬೇಡ, ಸ್ವಲ್ಪ ಕಾಲಾವಕಾಶ ಕೊಡಿ, ಇದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡಿ ಪಿ ಎಸ್ ಸಾಹೇಬ್ರೇ, ನೀವು ಬರೀ ಬಾಯಿ ಮಾತಿನ ಭರವಸೆ ಕೊಟ್ರೆ ಪ್ರಯೋಜನ ಇಲ್ಲ. ಇಲ್ಲ, ಇದ್ರ ಬಗ್ಗೆ ಅಫಿಷಿಯಲ್ ಆರ್ಡರ್ ತರ್ತೀವಿ, ನೀವು ಅಲ್ಲಿವರೆಗೂ ಸಹಕರಿಸಿ, ಮುಷ್ಕರ ಬೇಡ. ನಾವು ಹಾಸ್ಪಿಟಲ್ಗೆ ಹೋಗಕ್ಕೆ ಅವಕಾಶ ಮಾಡಿಕೊಡಿ, ನಮ್ಮ ಡ್ಯೂಟಿ ಮಾಡೋದಕ್ಕೆ ಪರ್ಮಿಷನ್ ಕೊಡಿ. ವಾಟ್ ಹ್ಯಾಪನ್ ನಿಮ್ ಸ್ಟ್ರೈಕು ಹೋರಾಟ? ಸ್ಟ್ರೈಕ್ ಮನೆ ಹಾಳಾಯ್ತು ಮೇಡಮ್, ನಮ್ಮ ಹೆಂಡತಿ ಮಕ್ಕಳು ಸಾಯ್ತಾ ಇದಾರೆ, ಪ್ಲೀಸ್. ನಮ್ಮ ತಾಯಿ ನನ್ನ ತಮ್ಮ ನರಳ್ತಾ ಇದಾರೆ. ನಮ್ಮ ತಂಗಿ ಮಂಗಲ ಉಳಿಸಿ ಮೇಡಮ್, ಪ್ಲೀಸ್. ವಾಟ್ ಡಾಕ್ಟರ್ಸ್, ನೀವು ನೀವು ಹೀಗೆ ಎಮೋಷನಲ್ ಆಗೋದಾ? ನೋ, ಈ ತರ ಸೆಂಟಿಮೆಂಟ್ ಅಂತ ಕೊರಗಬಾರ್ದು, ಏನಂತೀರಾ? ಮೇಡಮ್, ನಮ್ಮ ತಪ್ಪನ್ನ ನಾವು ತಿದ್ಕೊಂಡಿದ್ದೀವಿ, ದಯವಿಟ್ಟು ನಮಗೆ ಕ್ಷಮಿಸ್ಬಿಡಿ. ಇನ್ ಮುಂದೆ ಸ್ಟ್ರೈಕ್ ಸವಾಸಕ್ಕೆ ಹೋಗಲ್ಲ, ನಮ್ಮನ್ನ ಕ್ಷಮಿಸ್ಬಿಡಿ ಮೇಡಮ್, ನೀವು ಹೇಳ್ದಾಗ ಕೇಳ್ತೀವಿ ಮೇಡಮ್. ನೀವೀಗ ರಿಯಲೈಸ್ ಆಗಿದ್ದೀರಾ ಅಂತ ನನಗೆ ಮನವರಿಕೆ ಆಗಿದೆ. ಐ ವಿಲ್ ಡೂ ದ ನೀಡ್ಫುಲ್. ಹಲೋ, ಎಸ್ ಐ ಶಂಕರ್. ಹೌದು, ಅಲೋ ದೇವ್. ನೀವು ನಿಮ್ಮ ಸಮಸ್ಯೆಯನ್ನ ಬಗೆಹರಿಸ್ಕೊಂಡ್ರಿ, ಆದ್ರೆ ಈ ಸಂದರ್ಭದಲ್ಲಿ ಆದ ಕಷ್ಟ ನಷ್ಟ, ಜೀವ ಬಿಟ್ಟ ರೋಗಿಗಳ ಪ್ರಾಣ ಮತ್ತೆ ಬರುತ್ತೇನು? ಗೀತಾ ಗೀತಾ ಗೀತಾ, ಯಾವ್ದ್ರಾಗ ನೋಡಿದ್ರು ಅವಳದೇ ಸುದ್ದಿ, ಅವಳದೇ ಹೊಗಳಿಕೆ. ಅಯ್ಯೋ ಕಳ್ಳ ನನ್ನ ಮಕ್ಕಳ್ರಾ, ಅವತ್ತು ನನ್ನ ಹತ್ರ ಬಂದು ಅವಳನ್ನ ಒಡೆದು ಸಾಯಿಸ್ಬಿಟ್ಟಿದೀವಿ ಅಂತ ಬಂದು ಸುಳ್ಳು ಹೇಳಿದ್ರಲ್ಲೋ, ಅವಳೇನ್ ದೆವ್ವಾಗ ಬಂದವಳ, ಗುಂಡ್ಕಲ್ಲಿದ್ದಂಗ ಅವಳಲ್ರು. ಲೇ, ನನ್ನ ಮಕ್ಕಳ ನಿಮ್ಮನ್ನ ಸಾಯಿಸ್ಬಿಡ್ಬೇಕು, ಒದ್ದು ಸುಳ್ಳ ಮಕ್ಕಳ ತರ ಹೋಮಾರ, ನನ್ನ ಮಕ್ಕಳ ಕಚಡ, ನನ್ನ ಮಕ್ಕಳ. ಲೇ, ಸಾಯಿ ಗೀತಾ, ನೀನು ಬದುಕಿರೋವರೆಗೂ ನನಗ್ ನೆಮ್ಮದಿ ಇಲ್ಲ. ಲೇ, ನೀನು ಬಿಡಲ್ಲ, ನೀನು ಬಿಡಲ್ಲ, ನೀನು ಬಿಡಲ್ಲ, ನಿನ್ನ ಸಾಯಿಸ್ತೀನಿ. ಹಲೋ ಅತ್ತೆ. ಆಯ್ ಡಾರ್ಲಿಂಗ್. ಏ, ಯಾರು ನೀನು? ನನ್ನನ್ನ? ಹೌದು. ಏನತ್ತೆ ಅಳಿದೆ, ಯಾರು ಅನ್ಬಿಡದ ನೀನು? ನಿಮ್ಮ ಅಮ್ಮನ ಬುದ್ಧಿ ಹೇಳಿ ಸ್ವಲ್ಪ. ರೀ, ನೀವ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಅಯ್ಯೋ, ಭಾನುವಾರ ಕಣ್ಣ ಮಾಡಿ ಕಟ್ಟೆ ಕರ್ಕೊಂಡು ಹೋಗಿಲ್ಲ ಅಂತ ಏನೇ ಪ್ಲೇಟಿಂಗ್ ಚೇಂಜ್ ಮಾಡ್ತಾ ಇದ್ದೀಯಾ? ಬುದ್ಧಿ ಇದೆಯಾ ನಿಮಗೆ? ಗೊತ್ತಾಗ್ಬಿಡ್ತೀನಿ ನಿನಗೆ. ಏನ್ ತಿಳ್ಕೊಂಡ್ಬಿಟ್ಟಿ? ಏನಿದ್ರು ಶಾಪಿಂದ ಗಲಾಟೆ? ಸೈಡ್ ಬರ, ಯಾಕೆ ಬರ ಸೈಡ್ಗೆ? ಏನಂದೆ ಶಾಪಿಂದ ಗಲಾಟೆ? ಏನಂದೆ? ಇವಳು ನನ್ನ ಹೆಂಡತಿ, ನಾನು ಇವಳ ಗಂಡ, ನಮ್ಮಿಬ್ರಿಗೂ ಜಗಳ, ಮಧ್ಯ ನೀನೇನೆ ಎಲ್ಲಿಡ್ಲಿ ಅಂತ. ಸರ್ 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 ಸರ್, ಇವ್ರು ಯಾರು ನನಗೆ ಗೊತ್ತಿಲ್ಲ ಸರ್, ಇವ್ರು ನನ್ನ ಗಂಡ ಅಲ್ಲ, ನಾನು ಇವ್ರ ಹೆಂಡತಿ ಅಲ್ಲ ಸರ್. ಲೇ, ಯಾಕೆ ಪ್ಲೇಟಿಂಗ್ ಚೇಂಜ್ ಮಾಡ್ತೀಯಾ ಸಾರ್? ಇವಳು ಸೀರೆ ಬಿಚ್ಚಿ ಆಂಗರ್ಲಿ ಇಟ್ಟವಳೆ, ತಾಳಿ ತೆಗೆದು ಶೋಕೇಸ್ ಅಲ್ಲಿ ಇಟ್ಟವಳೆ, ಈಗ ನೋಡಿದ್ರೆ ಪ್ಲೇಟ್ ಚೇಂಜ್ ಮಾಡ್ತಾಳೆ. ಬುದ್ಧಿ ಹೇಳಿ ಸರ್. ಹೋಗಮ್ಮ, ಸುಮ್ಮನೆ ನಿನ್ನ ಗಂಡನ ಜೊತೆ. ಸರ್ ಸರ್ ಸರ್, ಇವ್ರಿಗೂ ನನಗೆ ಯಾವ ಸಂಬಂಧನೂ ಇಲ್ಲ ಸರ್, ಇವ್ರು ಯಾರು ನನಗೆ ಗೊತ್ತಿಲ್ಲ ಸರ್. ಬಲೆ ರೀಲ್ ಬಿಡ್ತಾವಳೆ, ನೀವೇನು ವರಿ ಮಾಡಿ, ನಾನು ಕರ್ಕೊಂಡು ಹೋಗ್ತೀನಿ. ಹೇ, ನಡಿಯೇ. ಹಲೋ ಏಸ್, ಎಲ್ಲಿ? ಮೇಡಮ್, ಮಂತ್ರಿ ಮುನಿಯಪ್ಪ ಮಗ ಕಿಶೋರ್ ಇವ್ರ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದ ಕಾರ್ನಲ್ಲಿ. ಕಾರ್ ನಂಬರ್ ಏನು? CS 008. ಲುಕ್ ಬ್ಯೂಟಿ, ನನ್ನ ಟೈಮ್ ತುಂಬಾ ಶಾರ್ಟ್, ನನ್ನ ಪ್ರೋಗ್ರಾಮು ಜಸ್ಟ್ 1 ಅವರ್. ಬೇಡ ಪ್ಲೀಸ್, ಮುಂದಿನ ತಿಂಗಳು ನನ್ನ ಮದ್ವೆ ಇದೆ, ನನ್ನ ಜೀವನ ಹಾಳು ಮಾಡ್ಬೇಡ, ನಿನ್ ಕೈ ಮುಗಿದು ಕೇಳ್ಕೊತೀನಿ. ಮುಂದಿನ ತಿಂಗಳವರೆಗೂ ಕಾಯ್ಬೇಕಾ ಮದ್ವೆ ಆಗಕ್ಕೆ? ನಾನ್ ನೋಡು, ರೆಡಿಮೇಡ್ ತಾಳಿ ತಗೊಂಡು ರೆಡಿ ಆಗಿದ್ದೀನಿ, ನೀನ್ ತಲೆ ಬಗ್ಸ್ಬಿಡು, ತಾಳಿ ಕಟ್ ಮದ್ವೆ ಆಗ್ಬಿಡ್ತೀನಿ, ಎಕ್ಸೈಸ್ ಮಾಡ್ಬಿಡ್ತೀನಿ, ಆಮೇಲೆ ಡೈವರ್ಸ್ ಕೊಡ್ಬಿಡ್ತೀನಿ, ಇದು ನನ್ನ ಪಾಲಿಸಿ. ಏನಂತ್ಯಾ? ನನ್ನನ್ನು ಹಾಳು ಮಾಡ್ಬೇಡ. ನಾನೊಂಥರ ಸ್ಪರ್ಶಶಿಲೆ ಇದ್ದಾಗೆ, ನಾನು ನಿನ್ನ ಟಚಿಂಗ್ ಮಾಡಿದ ತಕ್ಷಣ ನೀನು ಗೋಲ್ಡ್ ಆಗ್ಬಿಡ್ತೀಯಾ. ಎಲ್ರು ಬಾಳೆ ಎಲೆನ ಉಂಡ ಮೇಲೆ ಎಸಿತಾರೆ, ಆದ್ರೆ ಚಿನ್ನದ ತಟ್ಟೆನ ತೊಳೆದು ಒಳಗಿಡ್ತಾರೆ. ಏಯ್, ನೀನ್ ಬಗ್ಬೇಡ, ನೀನ್ ತಲೆ ಬಗ್ಸು ಸಾಕು, ತಾಳಿ ಕಟ್ಬಿಡ್ತೀನಿ. ರೆಡಿನಾ? ಕಮಾನ್. ನಿನ್ನ ಅಕ್ಕ ತಂಗಿರ್ ಮದ್ವೆ ಕೂಡ ಹೀಗೆ ನಡೀತೇನೋ? ನನಗೆ ಅಕ್ಕ ತಂಗಿರೇ ಇಲ್ವೇ? ಬೈ ದ ಬೈ, ನಾನು ಯಾರು ಗೊತ್ತಾ? ವಿದ್ಯಾಮಂತ್ರಿಯ ಏಕೈಕ ಪುತ್ರ. ನನ್ನ ನೀನೇನಾದ್ರೂ ಎದುರಾಕೊಂಡ್ರೆ 24 ಗಂಟೆ ಒಳಗೆ ತೊಳ್ಕೊಳಕ್ಕೂ ನೀರಿರ್ಬಾರ್ದು, ಅಂತ ಜಾಗಕ್ಕೆ ಎತ್ತಂಗಡಿ ಮಾಡಿಸ್ಬೇಕಾಗತ್ತೆ. ಶಟ್ ಅಪ್, ನಿಮಗೇನೆ ಅಧಿಕಾರ ಇದ್ರು ಜಸ್ಟ್
5 years. ಆದ್ರೆ ನಮ್ಮ ಅಧಿಕಾರ ಅಪ್ ಟು 58 years. ಅಚ್ಚ ಕನ್ನಡದಲ್ಲಿ 58 ವರ್ಷಗಳು. ಇವಳು ಯಾರು ಗೊತ್ತಾ? ನನ್ನ ಕೈಲಿ ತಾಳಿ ಕಟ್ಟಿಸ್ಕೋಬೇಕಾಗಿರೋ ಹೆಂಡತಿ. ಹೆಂಡತಿ? ಎಷ್ಟು ಜನ ಹೆಂಡ್ತಿರೋ ನಿನ್ಗೆ? ಒಂದ್ 5-6 ಜನ ಇರ್ಬೇಕು. ಶಟ್ ಅಪ್. ತಾಳಿ ಬೆಲೆ ಗೊತ್ತೇನೋ ನಿನ್ಗೆ? ಎರಡು ದೇಹಗಳ ಮಧುರ ಬಂಧಕ್ಕೆ, ಎರಡು ಮನಸ್ಸುಗಳ ಮಧುರ ಸಂಬಂಧಕ್ಕೆ ನಮ್ಮ ಹಿರಿಯರು ಮಾಡಿಕೊಟ್ಟಿರೋ ದೈವಿಕ ಸಂಕೇತ ಕಣೋ ತಾಳಿ. ಒಂದು ಹೆಣ್ಣಿಗೆ ಮುತ್ತೈದೆತನ ಕೊಡಬೇಕಾಗಿರೋ ಈ ತಾಳಿನ ನಿನ್ನ ಅತ್ಯಾಚಾರಕ್ಕೆ ಸಾಕ್ಷಿಯಾಗಿಟ್ಕೊಂಡು ಕಾನೂನು ಕಡೆಗೆ ಮಣ್ಣೆರ್ಚ್ತಾ ಇದೀಯ ನೋ ಸ್ಕೌಂಡ್ರಲ್. ಏಯ್ ನೀನ್ ಏನ್ ಸರ್, ನಮ್ ಸರ್ಕಾರ ಸತ್ತಿದ್ಯಾ ಬದುಕಿದ್ಯಾ? ಆಫ್ಟರ್ ಆಲ್ ಆ ಲೇಡಿ ಎಸ್ ಪಿ ಗೀತಾ ಕಾಕಿ ಬಟ್ಟೆ ಹಾಕಿದ ತಕ್ಷಣ ಯಾರನ್ನ ಬೇಕಾದ್ರೂ ಹಿಡಿಬೋದಾ, ಎಲ್ ಬೇಕಾದ್ರೂ ಹೊಡಿಬೋದಾ? ನಮ್ಮ ವಿದ್ಯಾಮಂತ್ರಿ ಮುನಿಯಪ್ಪನವ್ರ ಮಗನ್ನ ಪಬ್ಲಿಕ್ ಆಗಿ ಹಿಡ್ಕೊಂಡೋಗಿ ಲಾಕಪ್ ನಲ್ಲಿ ಹಾಕಿದ್ದಾಳೆ. ಚಿತ್ರ ಹಿಂಸೆ ಮಾಡಿದ್ದಾಳೆ. ನಮ್ ಪಕ್ಷದ ಮರ್ಯಾದೆ ಮಣ್ಪಲಾಗೋಯ್ತು. ನಮ್ಮ ಎಂಎಲ್ಎಗಳ ಘನತೆ ಗೌರವ ನೆಗೆದು ಬಿದ್ದೋಯ್ತು. ವಿರೋಧ ಪಕ್ಷದವರು ಅಸೆಂಬ್ಲಿನಲ್ಲಿ ನಮ್ಮ ಮುಖಕ್ಕೆ ಕ್ಯಾಕರ್ಸ್ ಉಗಿತಾ ಇದ್ದಾರೆ. ನಾಳೆ ಜನಗಳ ಮುಂದೆ ನಾವು ತಲೆ ಎತ್ಕೊಂಡು ಓಡಾಡೋದು ಹೇಗೆ? ಮೊದಲು ನೀವು ಎಸ್ ಪಿ ಮೇಲೆ ಆಕ್ಷನ್ ತಗೊಳ್ಳಿ. ಡಿಸ್ಮಿಸ್ ಮಾಡ್ರಿ. ನಿಮ್ ಡಿಸಿಷನ್ ಹೇಳದೆ ಹೋದ್ರೆ ನಾವೆಲ್ಲ ರಾಜೀನಾಮೆ ಕೊಡ್ಬೇಕಾಗುತ್ತೆ. ನಿಮ್ ಸರ್ಕಾರ ಉರುಳುತ್ತೆ. ನಮ್ಮ ಪಕ್ಷದ ಎಂಎಲ್ಎಗಳು ನಿಮ್ಮ ಮೇಲೆ ಆರೋಪದ ಪಟ್ಟಿ ಹೊರಿಸಿದ್ದಾರೆ, ಹೇಳ್ರಿ ಮಾಧುರ. ನೋಡು ಗೀತಾ. ಸರ್, ವಾಚ್ ಯುವರ್ ವರ್ಡ್ಸ್. ಐ ಆಮ್ ಎ ಪೊಲೀಸ್ ಆಫೀಸರ್. ನೋಡಿ ಮೇಡಮ್, ನೀವು ನಮ್ಮ ವಿದ್ಯಾಮಂತ್ರಿ ಮುನಿಯಪ್ಪ ಅವ್ರ ಮಗ, ನಮ್ಮ ಭಾವಿ ಯೂತ್ ಲೀಡರ್ ಕಿಶೋರ್ಗೆ ತುಂಬಾ ಅನ್ಯಾಯ ಮಾಡಿದಿರ ಗೊತ್ತಾ? ನೀವು ನಮ್ಮ ಆಡಳಿತ ಪಕ್ಷಕ್ಕೆ ಅವಮಾನ ಮಾಡಿದಿರ. ನಿಮ್ಮ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡಿದ್ದೀರ. ನೀವಾಗೆ ರಾಜೀನಾಮೆ ಕೊಡ್ತೀರಾ ಇಲ್ಲ ನಾವೇ ಕೆಲಸದಿಂದ ತೆಗೆದಾಕೋಣ? ಸರ್, ವಿತ್ ಯುವರ್ ಪರ್ಮಿಷನ್. ನೀವೆಲ್ಲ ಪ್ರಜೆಗಳಿಂದ ಎಲೆಕ್ಟ್ ಆಗಿ ಗೌರ್ಮೆಂಟ್ ನಡೆಸ್ತಿರೋರು. ನಾನು ಮೆರಿಟ್ ನಿಂದ ಸೆಲೆಕ್ಟ್ ಆಗಿ ಗೌರ್ಮೆಂಟ್ ಅಪಾಯಿಂಟ್ ಆಗಿ ಬಂದಿರೋರು. ಲಾ ಅಂಡ್ ಆರ್ಡರ್ ಪ್ರಶ್ನೆ ಬಂದಾಗ ಕಿಶೋರ್ ಮೇಲೆ ಆಕ್ಷನ್ ತಗೊಂಡೆ, ವೈಯಕ್ತಿಕ ದ್ವೇಷದಿಂದಲ್ಲ. ಐ ನೆವರ್ ಕ್ರಾಸ್ಡ್ ಮೈ ಲಿಮಿಟ್ಸ್. ಕಂಪ್ಲೇಂಟ್ ಬಂದಾಗ ಅಪರಾಧ ನಡೆದ ಜಾಗಕ್ಕೆ ನಾನು ಹೋಗಿ ಅಪರಾಧಿನ ಅರೆಸ್ಟ್ ಮಾಡಿದೆ. ಬಿಕಾಸ್ ಇಟ್ಸ್ ಮೈ ಡ್ಯೂಟಿ. ನನಗೆ ನ್ಯಾಯನೇ ತಾಯಿ, ಕಾನೂನೇ ತಂದೆ, ಕರ್ತವ್ಯನೇ ದೇವರು. ಹಾಗಾದ್ರೆ ಕಿಶೋರ್ ಅಂತ ನಿರಪರಾಧಿಗೆ ಚಿತ್ರಹಿಂಸೆ ಕೊಟ್ಟ ಕಾರಣ ಏನು? ಏನು ಕಿಶೋರ್ ನಿರಪರಾಧಿನ? ಮಾಜಿ ಮಂತ್ರಿ ಮಗಳನ್ನ ಪಬ್ಲಿಕ್ ಆಗಿ ಕಿಡ್ನಾಪ್ ಮಾಡಿ ಬಲವಂತವಾಗಿ ತಾಳಿ ಕಟ್ಟಿ ಅತ್ಯಾಚಾರ ಮಾಡೋ ಪ್ರಯತ್ನ ಪಟ್ಟವರು ನಿರಪರಾಧಿನ? ಸತ್ಯ, ಶಾಂತಿ, ಅಹಿಂಸೆಗಳಿಂದ ಮಹಾತ್ಮ ಗಾಂಧಿ ಗಳಿಸಿಕೊಟ್ಟ ಸ್ವಾತಂತ್ರ್ಯ ನಮ್ಮ ರಾಷ್ಟ್ರದ ಹಬ್ಬ. ವಿದ್ಯಾರ್ಥಿಗಳು ಸಡಗರದಿಂದ ನಡೆಸ್ತಾ ಇದ್ದ ಸಮಾರಂಭಕ್ಕೆ ಅಡ್ಡಿ ಮಾಡಿದ ಅವನು ನಿರಪರಾಧಿನ? ನಿಮಗೂ ಅಕ್ಕ ತಂಗಿರಿದ್ದಾರೆ, ಹೆಂಡತಿ ಮಕ್ಕಳಿದ್ದಾರೆ. ನಾಳೆ ಅವ್ರಿಗೂ ಇದೇ ಗತಿ ಆದ್ರೆ ಆಸ್ ಎ ಪೊಲೀಸ್ ಆಫೀಸರ್ ನಾನೇನ್ ಮಾಡ್ಬೇಕು? ನಿಮ್ ಕಂಪ್ಲೇಂಟ್ ನ ನೆಗ್ಲೆಕ್ಟ್ ಮಾಡ್ಬೇಕಾ? ಅನ್ಯಾಯ ನಡೆದಿಲ್ಲ ಅಂತ ಅಡ್ವೊಕೇಟ್ ಮಾಡ್ಬೇಕಾ? ಆಕ್ಷನ್ ತಗೊಳ್ಳದೆ ಕೈ ಕಟ್ಕೊಂಡು ಕೂತ್ಕೋಬೇಕಾ? ಇಲ್ಲ ಮಿನಿಸ್ಟರ್ ಮಗ ಅಂತ ಸುಮ್ಮನೆ ಇರ್ಬೇಕಾ? ಹೇಳಿ ಸರ್, ಹೇಳಿ, ಕಮ್ ಆನ್, ಟೆಲ್ ಮೀ, ಟೆಲ್ ಮೀ, ಹೇಳಿ ಸರ್. ಡೋಂಟ್ ಬಿ ಎಕ್ಸೈಟೆಡ್. ಏನಪ್ಪ ಏನಂತೀರಿ? ನಿಮ್ ಡಿಸಿಷನ್ ಕೊಡಿ. ಕ್ಷಮಿಸಿ ಮೇಡಮ್, ನಿಜ ಏನು ಅಂತ ತಿಳಿದೆ, ನಾವು ತಪ್ಪು ಮಾಡಿದ್ವಿ. ಹೇಳಿಕೆ ಮಾತು ಕೇಳಿ ಮಣ್ಣು ತಿಂದ್ವಿ. ನಿಮ್ಮನ್ನ ಅನ್ಬಾರ್ದು ಅಂದ್ವಿ, ದಯವಿಟ್ಟು ಕ್ಷಮಿಸ್ಬಿಡಿ. ಐ ಆಮ್ ಪ್ರೌಡ್ ಆಫ್ ಯು ಮಿಸ್ ಗೀತಾ. ನಿಮ್ಮಂತ ಸಿನ್ಸಿಯರ್ ಆಫೀಸರ್ಸ್ ಇಂದ ನಮ್ಮ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಬೇಕು. ಥ್ಯಾಂಕ್ ಯು ಸರ್. ಲುಕ್, ಇಡೀ ಜಗತ್ತಿನ ಇನ್ಫ್ಲೂಯೆನ್ಸ್ ಎಲ್ಲ ತಂದ್ರು, ನೀನು ಸತ್ಯ ಹೇಳೋವರೆಗೂ ನಾನು ನಿನ್ನ ಬಿಡಲ್ಲ. ತಪ್ಪು ಮಾಡಿ ಸಾಕ್ಷಿ ಆಧಾರಗಳಿಲ್ಲದೆ ನಾನು ಬಚಾವಾಗಬಹುದು ಅಂತ ತಿಳ್ಕೊಂಡಿದ್ಯಾ? ನೀನು ಮಾಡಿರೋ ತಪ್ಪನ್ನ ನಿನ್ನ ಬಾಯಿಂದಲೇ ಹೇಗ್ ಬಿಡಿಸ್ತೀನಿ ಅಂತ ನೋಡ್ತಾ ಇರು. ಮರ್ಯಾದೆಯಾಗಿ ನಿಜ ಹೇಳಿದ್ರೆ ಇಬ್ಬರಿಗೂ ಸ್ಟ್ರೈನ್ ಕಡಿಮೆ ಆಗುತ್ತೆ. ಇಲ್ಲ, ನರಕನೇ ನೋಡ್ಬೇಕು ಅಂತ ನೀನ್ ಆಸೆ ಇಟ್ಕೊಂಡಿದ್ರೆ ನಾನು ಅದಕ್ಕೂ ರೆಡಿ. ಎರಡರಲ್ಲಿ ಯಾವ್ದು ಒಳ್ಳೇದು ಅಂತ ನೀನೇ ಡಿಸೈಡ್ ಮಾಡು. ನಾನು ಯಾವ ತಪ್ಪು ಮಾಡಿಲ್ಲ, ನನಗೇನು ಗೊತ್ತಿಲ್ಲ, ನಾನು ಯಾವ ಸಾಕ್ಷಿನೂ ಮುಚ್ಚಾಕಿಲ್ಲ. ಗಾಯತ್ರಿಯಲ್ಲಿ ನನಗ್ ಗೊತ್ತಿಲ್ಲ. ಅವಳನ್ನು ಯಾಕೋ ಕೆಡಿಸ್ದೆ? ಇಲ್ಲ, ನಾನು ಕೆಡಿಸ್ಲಿಲ್ಲ. ಯಾ
ಏನಾದ್ಲು ಕೊಂದ್ಬಿಟ್ಟಿಯಾ? ಇಲ್ಲ, ನಾನ್ ಕೊಲ್ಲಿಲ್ಲ. ಎಲ್ಲಿ ಅವಳೆಲ್ಲ ಬಚ್ಚಿಟ್ಟಿದ್ಯಾ? ನಂಗೆ ಗೊತ್ತಿಲ್ಲ. ಹೇಳ್ತೀನಿ. ಗೀತಾ, ನಿನ್ನ ತಾಯಿ ಅಂತ ಹೇಳ್ಕೊಳಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ನಿನ್ನ ಪ್ರಾಣಾನೇ ಪಣವಾಗಿಟ್ಟು ಅಪರಾಧಿಗಳನ್ನ ಹಿಡಿದು ಸಾಕ್ಷಿ ಸಮೇತ ಕೋರ್ಟ್ಗೊಪ್ಸಿದೀಯಾ. ಇವತ್ ಕೋರ್ಟ್ನಲ್ಲಿ ಆ ಕೇಸ್ನ ಟೇಕಪ್ ಮಾಡೋರು ಯಾರು ಗೊತ್ತಾ? ಯಾರು ಮಮ್ಮಿ? ನಮ್ಮ ವಿಜಯ್. ಓ, ನಿಮ್ ಜೂನಿಯರಾ? ಈಗ ಅವನು ನನ್ನ ಜೂನಿಯರ್ ಅಲ್ಲ, ಗವರ್ಮೆಂಟ್ ಅಪಾಯಿಂಟ್ ಮಾಡಿರೋ ಪಬ್ಲಿಕ್ ಪ್ರಾಸಿಕ್ಯೂಟರ್. Congratulations, Mr. Pepe. Oh, I'm sorry, public prosecutor. Thank you, Miss SP. I mean, superintendent of police. ಇದುವರೆಗೂ ನಡೆದ ವಿಚಾರಣೆಯಲ್ಲಿ ಅಪರಾಧಿ ಸ್ಥಾನದಲ್ಲಿ ನಿಂತಿರುವ ಕಿಶೋರ್ ಮತ್ತು ಅವನ ಗೆಳೆಯರು ನೀಡಿದ ಹೇಳಿಕೆಗಳು ಹಾಗೂ ಅವನ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡಿದಾಗ ದೊರೆತ ಮಾಹಿತಿಗಳಿಂದಾಗಿ ಅವರು ನಡೆಸಿದ ಅತ್ಯಾಚಾರ, ಅಕ್ರಮ ಹಾಗೂ ಕೊಲೆ ಪ್ರಕರಣಗಳು ಹೊರಬಂದಿದ್ದು, ಈ ಎಲ್ಲ ಕೊಲೆಗಳನ್ನು ಉದ್ದೇಶಪೂರ್ವಕವಾಗಿ ನಡೆಸಿದ್ದಾರೆ ಅಂತ ಅವರ ಹೇಳಿಕೆಯಿಂದ ತಿಳಿದು ಬಂದಿದೆ. ಈ ಕೊಲೆಗಳ ಹಿಂದೆ ಮಾನ್ಯ ಮಂತ್ರಿಗಳ ಕೈವಾಡ ಇದೆ ಅನ್ನೋ ಅವರ ಹೇಳಿಕೆಯನ್ನು ನಾವು ನಂಬಲೇಬೇಕಾಗಿದೆ. ಈ ಕೇಸ್ಗೆ ಬಹುಮುಖ್ಯ ವ್ಯಕ್ತಿಯಾಗಿರುವ ಮಾನ್ಯ ಮಂತ್ರಿಗಳನ್ನು ಕೋರ್ಟ್ ಸಮನ್ ಜಾರಿ ಮಾಡಿ ನ್ಯಾಯಾಲಯದಲ್ಲಿ ಹಾಜರಿಪಡಿಸಬೇಕು ಅಂತ ನಾನು ಕೋರ್ತಿದ್ದೇನೆ. ದಟ್ಸ್ ಆಲ್ ಯುವರ್ ಆನರ್. ಏನ್ರಿ ಅದು, ಓದ್ ಹೇಳ್ರಿ ಸಾಹೇಬ್ರೆ. ಇದು ನಿಮ್ಮ ಕೋರ್ಟಿಂದ ಬಂದಿರೋ ಸಮನ್ನು, ನೀವು ಕೋರ್ಟ್ಗೆ ಹಾಜರಾಗಲೇಬೇಕು ಅಂತ ಸ್ಪೀಕರ್ ಕಳಿಸಿರೋದು. ನಾನು ಅಬಕಾರಿ ಇದ್ಯಾ ಮಂತ್ರಿ, ನಾನು ಕೋರ್ಟ್ ಹೋಗ್ಬೇಕೇನ್ರಿ? ಹೋಗ್ಬೇಕು ಸಾಹೇಬ್ರೆ, ಯಾರಾದ್ರೂ ಸರಿ ಕೋರ್ಟ್ ಆರ್ಡರ್ಗೆ ತಲೆ ಬಾಗ್ಲೇಬೇಕು. ನಡೆದ ವಿಚಾರಣೆಯಲ್ಲಿ ವಾದಿ ಮತ್ತು ಪ್ರತಿವಾದಿಗಳ ಹೇಳಿಕೆಯಿಂದಲೂ, ನ್ಯಾಯಾಲಯದಲ್ಲಿ ಹಾಜರುಪಡಿಸಿದ ಸಾಕ್ಷ್ಯಾಧಾರಗಳಿಂದಲೂ ಅಪರಾಧವು ಸಾಬೀತುಪಟ್ಟಿದೆ. ಈ ಕೇಸ್ಗೆ ಅಪ್ರೂವಾಗಿ ಮಾರ್ಪಟ್ಟು ಸಾಕಷ್ಟು ನಿಜಾಂಶವನ್ನು ಹೇಳಿ ಅಪರಾಧಗಳನ್ನು ಸಾಬೀತುಪಡಿಸುವಲ್ಲಿ ಸಹಕರಿಸಿದ ರುದ್ರ, ರಂಗ, ರಾಜ, ಸೀನು, ಕೃಷ್ಣ ಹಾಗೂ ಸುರೇಶ್ ಇವರುಗಳಿಗೆ IPC 145 ಸೆಕ್ಷನ್ ಪ್ರಕಾರ 2 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸಲಾಗಿದೆ.
ಅನೇಕ ಹೆಣ್ಣು ಮಕ್ಕಳ ಅಪಹರಣ, ಅತ್ಯಾಚಾರ, ಕೊಲೆ ಮೊದಲಾದ ಅಪರಾಧಗಳು ಯಾವ ಅನುಮಾನವೂ ಇಲ್ಲದೆ ನಿರೂಪಿಸಲ್ಪಟ್ಟಿರುವುದರಿಂದ ಅಪರಾಧಿ ಕಿಶೋರ್ ಕುಮಾರ್ಗೆ IPC 376ನೇ ಸೆಕ್ಷನ್ ಪ್ರಕಾರ ಆಜೀವ ಕಾರಾಗೃಹ ಶಿಕ್ಷೆ ವಿಧಿಸಲಾಗಿದೆ. ಜನರಿಂದ ಚುನಾಯಿತರಾಗಿ ಜವಾಬ್ದಾರಿಯುತ ಮಂತ್ರಿ ಸ್ಥಾನದಲ್ಲಿದ್ದು ತನ್ನ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಈ ಎಲ್ಲ ಅಮಾನುಷ ಕೃತ್ಯಗಳಿಗೂ ಸೂತ್ರಧಾರರಾಗಿದ್ದ ಆರೋಪಿ ಮುನಿಯಪ್ಪನವರನ್ನು ಅಪರಾಧಿ ಎಂದು ನ್ಯಾಯಾಲಯವು ಪರಿಗಣಿಸಿ IPC 302ನೇ ಸೆಕ್ಷನ್ ಪ್ರಕಾರ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಇದುವರೆಗೂ ಯಾವ ಅಧಿಕಾರಿಗಳಿಂದಲೂ ಪತ್ತೆ ಹಚ್ಚಲು ಅಸಾಧ್ಯವಾಗಿದ್ದ ಈ ಅಪರಾಧವನ್ನು ಪತ್ತೆ ಹಚ್ಚಿ ಧೈರ್ಯ ಸಾಹಸಗಳಿಂದ ಅಪರಾಧಿಗಳನ್ನು ಹಿಡಿದು ನ್ಯಾಯಾಲಯಕ್ಕೆ ಒಪ್ಪಿಸಿದ ಸಾಹಸಿ SP ಗೀತಾ ಅವರನ್ನು ನ್ಯಾಯಾಲಯವು ಅಭಿನಂದಿಸಿದೆ. Oh, my God.